கிருட்லா கிருட்லா ನನ್ನ ಪೂಜೆ ನಿನಗೆ ಅರ್ಥವೇ ಆಗಲಿಲ್ವೇ. ಹಾಯ್ ಹಲೋ ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ಸಂದೇಶ್ ಶೆಟ್ಟಿ ಹಾಜರಿ. ಡೆಮೊಕ್ರೆಟಿಕ್ ಟಿವಿಯ ವಿಶೇಷ ಕಾರ್ಯಕ್ರಮ ರಂಗಸ್ಥಳಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಓರ್ವ ವಿಶೇಷ ಅತಿಥಿ ಇದ್ದಾರೆ. ಸತತ 45 ವರ್ಷಗಳ ಕಾಲ ರಂಗಸ್ಥಳದಲ್ಲಿ ತಮ್ಮ ಜೀವನ ಪಯಣವನ್ನು ಸಾಗಿಸಿದಂಥ ಓರ್ವ ಹಿರಿಯ ಕಲಾವಿದ, ಇವರೇ ವಾಸುದೇವ್ ಸಾಮಗ. ಇಂದಿನ ರಂಗಸ್ಥಳದ ಅತಿಥಿ ಮಲ್ಪೆ ವಾಸುದೇವ ಸಾಮಗ, ಯಕ್ಷಗಾನದ ಅಪೂರ್ವ ಕಲಾವಿದ ಮಲ್ಪೆ ವಾಸುದೇವ ಸಾಮಗ. ಸಾಮಗರು ತಮ್ಮ ಪ್ರತಿಭೆಯಿಂದನೇ ಮಿಂಚಿದ ಯಕ್ಷಗಾನದ ಅಪೂರ್ವ ಕಲಾವಿದ. ವಾಸುದೇವ ಸಾಮಗರಿಗೆ ಯಕ್ಷಗಾನ ಪರಂಪರೆಯಿಂದ ಬಂದ ಬಳುವಳಿ. ರಂಗಸ್ಥಳದಲ್ಲಿ ವಾಸುದೇವ ಸಾಮಗರು ಎಂಟ್ರಿ ಆಗುತ್ತಿದ್ದಾರೆಂದರೆ ಮಾತುಗಾರಿಕೆಯ ಪ್ರಬುದ್ಧತೆ ಎದ್ದು ಕಾಣುತ್ತದೆ. ಅರ್ಥಪೂರ್ಣವಾದ ಅರ್ಥಗಾರಿಕೆಯಲ್ಲಿ ಎದುರಾಳಿ ಎಷ್ಟೇ ಪ್ರಬಲವಾಗಿದ್ದರೂ ತನ್ನ ಮಾತಿನ ಮೂಲಕವೇ ಯಕ್ಷಗಾನದ ಆಯಕಟ್ಟನ್ನ ಮೀರದೆ ಆತನನ್ನ ಕಟ್ಟಿಹಾಕುತ್ತಾರೆ. ಇವರ ತಂದೆ ರಾಮದಾಸ ಸಾಮಗರಂತೂ ನಾಮಾಂಕಿತ ಹರಿದಾಸರು, ಆಟಕೂಟಗಳ ಅರ್ಥಧಾರಿಗಳು. ತುಳು ಕನ್ನಡ ಭಾಷೆಗಳ ಬಳಕೆಯಲ್ಲಿ ಅತ್ಯಂತ ಎಚ್ಚರವುಳ್ಳವರು. ಅವರ ಪದ ಜೋಡಣೆ ವಾಕ್ಯ ಸರಣಿಯೇ ಆಕರ್ಷಕ. ದೊಡ್ಡ ತಂದೆ ಶಂಕರನಾರಾಯಣ ಸಾಮಗರಂತೂ ಹರಿಕತೆ ಯಕ್ಷಗಾನಗಳಲ್ಲಿ ತನ್ನ ಅನನ್ಯ ವಾಗ್ಮಿತೆಯಿಂದ ಬಹುಶ್ರುತರಾದ ಅಗ್ರಮಾನ್ಯರು. ದಂತ ಕಥೆಯಾಗಿ ಜನಮಾನಸದಲ್ಲಿ ನೆಲೆ ನಿಂತವರು. ಸಾಮಗರೆಂದರೆ ಮಾತುಗಾರಿಕೆಗೆ ಮತ್ತೊಂದು ಹೆಸರು. ವಾಸುದೇವ ಸಾಮಗರು ಹೆಚ್ಚು ಓದಿದವರಲ್ಲ, ಹಾಗೆಂದು ಓದಿದ್ದನ್ನೆಲ್ಲ ಮರೆತವರೂ ಅಲ್ಲ. ಓದಿಗಿಂತ ಮಿಗಿಲಾದ ಪ್ರತಿಭಾಲಹರಿಯಿಂದ ಸೈಯನಿಸಿಕೊಂಡವರು. ಅವರ ಪ್ರತಿಭೆಯ ಬೆಂಕಿ ಚೆಂಡಿನ ಮಾತುಗಾರಿಕೆ ಕೇಳಲು ಅದೆಷ್ಟು ಯಕ್ಷ ಪ್ರೇಕ್ಷಕರು ಹಪಹಪಿಸುತ್ತಾರೆ. ಅನಿರೀಕ್ಷಿತ ಚರ್ಚೆಗಳ ಸಂದರ್ಭ ಸಾಮಗರ ಪ್ರತಿಭೆ ಅನಾವರಣವಾಗುತ್ತಿತ್ತು, ಮಾತಿನ ಮಂಟಪ ಕಟ್ಟಲು ನೆರವಾಗುತ್ತಿದ್ದರು. ಸಾಮಗರಿಗೆ ಅತ್ಯಂತ ಕೀರ್ತಿ ತಂದಿತ ಪಾತ್ರ ಯಕ್ಷಲೋಕ ವಿಜಯದ ಪ್ರದೀಪ. ಪ್ರದೀಪನ ಬುದ್ಧಿ ಭಾವಗಳ ಸಾವಯವ ಶಿಲ್ಪವನ್ನ ಸಚೇತವಾಗಿ ಕಡೆದಿರಿಸಿದ ಸಾಮಗರ ಕೌಶಲ ಅಪೂರ್ವವಾದುದು, ಅನನ್ಯವಾದುದು. ಈ ಪಾತ್ರವನ್ನ ನೋಡಲೆಂದೇ ಜನ ಬರುತ್ತಿದ್ದರು. ಒಂದು ವದಂತಿ ಇದೆ, ಸಾಮಗರನ ಅವರ ಮಡದಿ ಮೀರ ವೇಷ ನೋಡಿಯೇ ಮರುಳಾದರೆಂದು. ಆನಂತರ ಮಗನಿಗೆ ಪ್ರದೀಪನೆಂದು ಹೆಸರಿಟ್ಟರೆಂದು. ಸಾಮಗರಲ್ಲಿ ಮುಚ್ಚುಮರೆಯೆಂಬುದಿಲ್ಲ, ಪಾತ್ರ ನಿರ್ವಹಣೆಯಲ್ಲಿ ಎಂತೋ ಬದುಕಿನಲ್ಲಿ ಕೂಡ. ಅವರಿಗೆ ಶೀಲ ಅಶ್ಲೀಲಗಳ ಮಾನವ ಸಹಜ ಸ್ವಭಾವಗಳಷ್ಟೇ, ಹೀಗಾಗಿ ತೆರೆದು ತೋರುವಲ್ಲಿ ಮುಜುಗರವಿಲ್ಲ. ಅನೇಕ ಮಡಿವಂತರಿಗೆ ಇದು ಅಪ್ರಿಯವಾದುದೂ ಇದೆ. ಇಂತಹ ಮೇರು ಕಲಾವಿದನ ಸಂದರ್ಶನ ಡೆಮಾಕ್ರೆಟಿಕ್ ಟಿವಿಯ ರಂಗಸ್ಥಳ ಕಾರ್ಯಕ್ರಮದಲ್ಲಿ ನೋಡೋಣ, ಬನ್ನಿ. ಸರ್, ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಹೇಗಿದೆ ರಂಗಸ್ಥಳದ ನಿಮ್ಮ ಪಯಣ? ನಾನು ಸ್ವಭಾವತಃ ಒರಟ, ಸ್ವಲ್ಪ ನಿಷ್ಠುರವಾದಿ. ಕೇವಲ ಮುಖಸ್ತುತಿಗಾಗಿ ಮಾತನಾಡುವ ಅಭ್ಯಾಸ ಮೊದಲಿನಲ್ಲೂ ನನಗಿಲ್ಲ. ಹಾಗಾಗಿ ಹೇಳ್ತೇನೆ, ಈ ರಂಗಕ್ಕೆ ಇಳಿಯುವ ಹೊತ್ತಿಗೆ ಇದರ ಕುರಿತಾದ ಆಕರ್ಷಣೆ ಇದ್ದಿಳಿದದ್ದಲ್ಲ. ಪಿ ಯು ಸಿ ಆದ ಮೇಲೆ ಉದ್ಯೋಗ ಇಲ್ಲದೆ ತಿರುಗುತ್ತಾ ಇದ್ದೆವು. ಮುಂದೆ ಕಾಲೇಜಿಗೂ ಹೋಗದೆ ಉದ್ಯೋಗ ಇಲ್ಲದೆ ತಿರುಗುತ್ತಾ ಇದ್ದವನಿಗೆ ಹೊಟ್ಟೆಪಾಡಿಗೆ ಹಾ ಇದಾದರೂ ಅಡ್ಡಿ ಇಲ್ಲ ಹೇಳಿ ಸೇರ್ಪಡೆಗೊಂಡದ್ದು. ಅದರಲ್ಲೂ ನನ್ನ ಟ್ಯಾಲೆಂಟನ್ನು ತಾಳಮದ್ದಲೆಯಲ್ಲಿ ಕಂಡವರು ಇದೇ ಕೋಟದ ಪಾರಂಪಳ್ಳಿ ಶ್ರೀಧರ ಹಂದಿಯವರು. ಮೇಳಕ್ಕೆ ಬನ್ನಿ ಅಂತ ಒತ್ತಾಯಿಸಿದರು. ಹಾಂ, ನೋಡುವವನ ಕೈ ಇಟ್ಟಲೇ ಬಂದೆ. ಬಂದ ಮೇಲೆ ಇಲ್ಲಿ ಕುಣಿತ ಇಲ್ಲ ಚಿತ್ರೆ, ಗೆಲ್ಲುವುದಕ್ಕಾಗುವುದಿಲ್ಲ ಎನ್ನುವ ಸತ್ಯ ಗೊತ್ತಾಯಿತು. ಆಮೇಲೆ ಸತತ ಪ್ರಯತ್ನದಿಂದ ರಂಗಸ್ಥಳವನ್ನು ನೋಡಿ ನೋಡಿಯೇ ಕುಣಿತ ಕಲಿತೆ. ಇವತ್ತು ಬಡಗುತಿಟ್ಟಿನ ಪರಿಪೂರ್ಣ ಪ್ರಭುತ್ವ ತೆಂಕುತಿಟ್ಟಿನದ್ದು ಸಹಿತ ನನಗೆ ಸಿದ್ಧಿಸಿದೆ. ನಾರಾಯಣಪ್ಪ ಉಪ್ಪೂರರ ನಿರ್ದೇಶನದ ಮೇಳ ಅದು, ಅಮೃತೇಶ್ವರಿ ಮೇಳ. ಅದರಲ್ಲಿ ಪಾಸಾದವ ಯಾವ ಮೇಳದಲ್ಲೂ ಪಾಸಾಗ್ತಾನೆ ಅಂತಲೇ ಅರ್ಥ.
ಈ ದಿಶೆಯಲ್ಲಿ 5 ವರ್ಷ ಅಮೃತೇಶ್ವರದಲ್ಲಿದ್ದೆ ನಾನು. ಮುಂದೆ ಅದನ್ನು ಬಿಟ್ಟು ಬೇರೆ 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 ಮೇಳಗಳಿಗೆ ಹೋಗಿದ್ದೆ. ಯಾವ ಮೇಳದಲ್ಲಿ ಇದ್ರಿ ಅಂತ ಕೇಳೋದಕ್ಕಿಂತ ಯಾವ ಮೇಳದಲ್ಲಿ ಇರಲಿಲ್ಲ ಹೇಳೋದೇ ಲೆಕ್ಕಕ್ಕೂ ಸುಲಭ. ಅಷ್ಟು ಮೇಳ ತಿರುಗಿದವು. ತೆಂಕಿನಲ್ಲಿ ಧರ್ಮಸ್ಥಳ, ಕದ್ರಿ, ಸುರತ್ಕಲ್, ಕರ್ನಾಟಕ, ಕಾಟಿಪಳ್ಳ, ಬಪ್ಪನಾಡು, ಬಡಗಿನಲ್ಲಿ ಈಗ ಇರುವ ಎಲ್ಲ ಮೇಳಗಳಲ್ಲಿ ತಿರುಗಿದ್ದೇನೆ. ಬಹುಶಃ ಬಯಲಾಟ ಮೇಳಗಳಲ್ಲಿ ಕಡಿಮೆ, ಒಂದು ಬಗ್ವಾಡಿ, ಒಂದು ಸೌಕೂರು, ಎರಡನ್ನು ಬಿಟ್ಟರೆ ಬೇರೆ ಬಯಲಾಟದ ಮೇಳಕ್ಕೆ ತಿರುಗಿದ್ದಿಲ್ಲ. ಶಿರ್ಸಿ, ಸಾಲಿಗ್ರಾಮ, ಪೆರಡೂರು, ಅಮೃತೇಶ್ವರಿ, 4 ಟೆಂಟಿನ ಮೇಳದಲ್ಲಿ ಕಸಬು ಮಾಡಿದವು. 45 ವರ್ಷ ತಿರುಗಾಟ ಮಾಡಿದ್ದೆ. ಯಾಕೆ ಸರ್ ಯಕ್ಷಗಾನವನ್ನೇ ನೀವು ಆಯ್ಕೆ ಮಾಡ್ಕೊಂಡ್ರಿ? ಅಂದರೆ ಯಕ್ಷಗಾನದಲ್ಲೇ ತನ್ನನ್ನು ತಾನು ರೂಪಿಸ್ಕೊಳ್ಬೇಕು ಅನ್ನೋ ನಿಮಗೊಂದು ಆಸೆ ಬಂತು? ಅಲ್ಲಿ ಇಳಿದ ಮೇಲೆ ಬಂದದ್ದು. ಇಳಿಯುವ ಮೊದಲಲ್ಲ, ಇದರಲ್ಲಿ ಏನೋ ಒಂದು ಸಾಧಿಸಬೇಕು ಹೇಳುವ ಧೋರಣೆ ಮೊದಲು ಇರಲಿಲ್ಲ. ಇಲ್ಲಿ ಇಳಿದ ಮೇಲೆ ಉಳಿದ ಕಲಾವಿದರ ಪ್ರತಿಭೆಯನ್ನೆಲ್ಲ ಗಮನಿಸಿದಾಗ ಹೋ, ಇದರಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಪೂರ್ಣ ಅವಕಾಶ ಉಂಟು. ಆದರೆ ಕಾಣಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮಲ್ಲಿ ಅರ್ಹತೆ ಬೇಕು. ಹಾಗೆ ಅರ್ಹತೆಯನ್ನು ಬಳಸ್ತೇವೆ. ಮತ್ತು ನಾನು ಆವಾಗ ಸ್ವಲ್ಪ ಮಾತುಗಾರ. ಯಾಕೆಂದರೆ ನಾನು ಮೇಳಕ್ಕೆ ಸೇರುವ ಮೊದಲು ಹರಿಕೀರ್ತನೆ ಮಾಡ್ತಾ ಇದ್ದವ. ಆ ಹರಿಕೀರ್ತನೆಗಾಗಿ ಸಾಕಷ್ಟು ಸಾಹಿತ್ಯಗಳನ್ನೆಲ್ಲ ನಾನು ಒಟ್ಟು ಮಾಡಿಕೊಳ್ಳಬೇಕಿತ್ತು. ಆವಾಗ ಸ್ಟಾಕ್ ಮಾಡಿದ ಸಾಹಿತ್ಯವೇ ಆಮೇಲೆ ಮೇಳದ ತಿರುಗಾಟದಲ್ಲಿ ನನಗೆ ಕೈ ಹಿಡಿದು ಸಾಗಿ ಬಂತು. ಇವತ್ತಿಗೂ ನಮ್ಮ ಸಹಕಲಾವಿದರು ಯಾರ ಹತ್ರ ಬೇಕಾದರೂ ಕೇಳಿ ನೋಡಿ, ಸಾಮಕರ ಪುಸ್ತಕ ಓದ್ತಾರ ಅಂತ. ನಾನು ಪುಸ್ತಕ ಹಿಡಿದ ದಾಖಲೆ ಯಾರ ಹತ್ರವೂ ಇಲ್ಲ. ಅವರು ಒಂದು ದಿವಸವೂ ಪುಸ್ತಕ ಹಿಡ್ಕೊಂಡು ಓದಿದ್ದು ಕಾಮುದಿಲ್ಲೇ. ರಂಗಸ್ಥಳಕ್ಕೆ ಹೋದರೆ ಬಿಡುತ್ತೆ ಏನು ಪುರುಸೊತ್ತಿಲ್ಲ ಮರ್ರಿ, ಎಲ್ಲಿಂದ ಬತ್ತು ಅಂತ ಗೊತ್ತಿಲ್ಲ. ಇದು ಆಶ್ಚರ್ಯದ ಸಂಗತಿ. ಹಾಗಂತ ಬರಲಿಕ್ಕೆ ಕಾರಣ ಮೊದಲೇ ಸ್ಟಾಕ್ ಆಗಿದ್ದು ಹರಿಕೀರ್ತನೆಗಾಗಿ. ಆಯಿತಾ, ಅದನ್ನೇ ಬೆಳೆಸ್ತಾ ಬಂದೆ. ಪಾತ್ರಗಳಿಗೆ ಪರಕಾಯ ಪ್ರವೇಶ ಮಾಡಬೇಕು, ಆಗ ಪಾತ್ರ ಎಸ್ಟಾಬ್ಲಿಷ್ ಆಗ್ತದೆ, ಜೊತೆಗೆ ಕಾಣಿಸಿಕೊಳ್ಳುತ್ತದೆ, ಪ್ರೇಕ್ಷಕನಿಗೆ ಮುಟ್ಟುತ್ತದೆ. ಇವತ್ತು ಏನಾಗಿದೆ ಕೇಳಿದರೆ ಯಕ್ಷಗಾನದಲ್ಲಿ ಪಾತ್ರಗಳಿಗೆ ಪರಕಾಯ ಪ್ರವೇಶ ಮಾಡುವ ಚೈತನ್ಯ ಭಾಳ ಕಮ್ಮಿ, ಹೆಚ್ಚಿನವರಲ್ಲಿ ಇಲ್ಲ. ಬರೀ ವಿದ್ವಾಂಸರು ಪಾತ್ರದ ವಕಾಲತ್ತು ಮಾಡುವುದು, ಪಾತ್ರದ ಪರವಾಗಿ ವಾದ ಮಾಡಿ ಪಾತ್ರವನ್ನು ಗೆಲ್ಲಿಸುವುದು ಹೇಗೆ ಅಂತೇಳಿ ಒಂದೇ ಆಲೋಚನೆ ಮಾಡೋದು. ಪಾತ್ರ ಸೋಲುವಂಥದ್ದೇ ಅಂತ ಕತೆ ಹೇಳುತ್ತದೆ, ಆದರೂ ಅದನ್ನು ಗೆಲ್ಲಿಸಿ ತೋರಿಸುವ ಪ್ರಯತ್ನ ಮಾಡೋದು ಅಲ್ಲ. ಪಾತ್ರ ನಿರ್ವಹಣೆಯಲ್ಲಿ ಕಾಲು ಹಿಡಿಯುವಲ್ಲಿ ಕಾಲು ಹಿಡಿಯಲೇಬೇಕು, ಕೈ ಮುಗಿಯಲ್ಲಿ ಕೈ ಮುಗಿಲೇಬೇಕು, ಸರೆಂಡರ್ ಆಗುವಲ್ಲಿ ಸರೆಂಡರ್ ಆಗಲೇಬೇಕು. ಕೆಲವರಿಗೆ ಅದು ಇಷ್ಟ ಇರುವುದಿಲ್ಲ. ಇದಕ್ಕೆ ಅರ್ಧ ಕಾರಣ, ಪಾತ್ರದ ಒಳಗಿರುವ ವ್ಯಕ್ತಿಯೇ ನಮ್ಮ ಕಣ್ಣಿಗೆ ಕಂಡದ್ದು. ಹೇ, ಆ ಹುಡುಗನ ಕಾಲು ಹಿಡಿಯಬೇಕಾ, ಹೀಗಿದ್ದೆಲ್ಲ ಬರ್ತದೆ. ಪಾತ್ರಗಳಿಗೆ ಪರಕಾಯ ಪ್ರವೇಶ ಮಾಡಿದಾಗ ಪ್ರೇಕ್ಷಕನಿಗೆ ಕಲೆಯ ಸೊಗಡನ್ನು ಒದಗಿಸಿಕೊಟ್ಟ ಹಾಗೆ. ಸಮಗ್ರ 45 ವರ್ಷಗಳ ಯಕ್ಷಗಾನ ಜರ್ನಿಯಲ್ಲಿ ಸಮಗ್ರ ನೋಡಿದಂಥ ನಿಮ್ಮ ನೀವು ಒಬ್ಬರ ಅಭಿಮಾನಿಯಾಗಿ ನೋಡೋದಾದರೆ ಯಾರನ್ನು ರಂಗಸ್ಥಳದಲ್ಲಿ ಅತಿಯಾಗಿ ಇಷ್ಟಪಡ್ತೀರಾ? ಈ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನನ್ನ ಜನರು ನಕ್ಕಾರು. ನಾನು ಅಂತರಂಗದಿಂದ ಮೆಚ್ಚುವಂಥ ಒಬ್ಬ ಕಲಾವಿದ ಈಗ ಇಲ್ಲ, ಕಡಬ ಶಾಂತಪ್ಪ ಅಂತ. ಅವನ ವೈಶಿಷ್ಟ್ಯ ಅಂದರೆ ಅವನಿಗೂ 1,000 ಕಳಿಸಿದ್ದೆ ನಾನು. ಬಾಡಿ ಲ್ಯಾಂಗ್ವೇಜ್ ಅಂತ ಕೇಳಿದ್ದೀರಾ ನೀವು. ಪಾತ್ರಗಳ ಭಿನ್ನತೆಯನ್ನು ನಾಲಿಗೆಯಿಂದ ನಾವು ಮಾಡಿ ತೋರಿಸಿಯೇವು. ಆ ಪಾತ್ರ ನಿರ್ವಹಣೆಯಲ್ಲಿ ಬಾಡಿ ಲ್ಯಾಂಗ್ವೇಜನ್ನು ಬೇರೆ ಮಾಡಬಲ್ಲಂಥ ಸಾಮರ್ಥ್ಯ ಈ ಯಕ್ಷಗಾನ ರಂಗದಲ್ಲಿ ಅವನೊಬ್ಬನಿಗೆ. ನಾನು ಒರಟ ಅಂತಲೇ ಆಗಲೇ ಹೇಳಿದ್ದೇನಲ್ಲ, ಡಾಕ್ಟರ್ ರಾಜಕುಮಾರಿಗೂ ಸಹಿತ ಬಾಡಿ ಲ್ಯಾಂಗ್ವೇಜ್ ಸಿದ್ಧಿಸಲಿಲ್ಲ, ಅಮಿತಾಬ್ ಬಚ್ಚನ್ಗೂ ಸಹಿತ ಸಿದ್ಧಿಸಲಿಲ್ಲ. ಅವ ಕಾಲೇಜ್ ಸ್ಟೂಡೆಂಟ್ ಮಾಡಲಿ, ಜಮೀನ್ದಾರ ಮಾಡಲಿ, ಆ ಬಾಡಿ ಹಾಗೇ ಕೆಲಸ ಮಾಡ್ತದೆ, ಅವನ ಮಾತುಗಳಿಗೆ ಕೈಯಲ್ಲ. ಅದನ್ನು ಕಂಟ್ರೋಲ್ ಮಾಡಿಕೊಂಡು ಪಾತ್ರ ನಿರ್ವಹಣೆ ಮಾಡ್ತಾ ಇದ್ದಂಥ ಏಕಮೇವ ವ್ಯಕ್ತಿ ಕಡವ ಶಾಂತಪ್ಪ. ಏನು ಮಹಾಬ್ರಾಹ್ಮಣದ ವಶಿಷ್ಠನ ಗಾಂಭೀರ್ಯ, ಒಂದು ಚೂರು ಶರೀರ ಅಲ್ಲಾಡಲಿಕ್ಕಿಲ್ಲ, ಬಿಳಿ ಗಡ್ಡ, ಬಿಳಿ ಜೊಟ್ಟು. ಅದೇ ವಶಿಷ್ಠ ಮಾಡಿದವನು ಬೇಡ್ರ ಕಣ್ಣಪ್ಪದಲ್ಲಿ ಸೂಳೆ ರಾಣಿಯ ತಾಯಿಯ ಪಾತ್ರ ಮಾಡ್ತಾನೆ. ಅದೆಂಥ ಚಪಲತೆ ಮಾರ್ರೆ, ಅವರ ಕೈ ಕಾಲುಗಳಿಗೆ ಮುದುಕಿ ಮುದುಕಿ. ಅಯ್ಯೋ ಶಾಸ್ತ್ರಿಗಳೇ, ನೀವಂತ ಹೇಳ್ತೀರಿ, ಛಾ, ನಮ್ಮ ಕಾಲದಲ್ಲಿ ಹೀಗೆಲ್ಲ ಇತ್ತ? ನಾತಿಕೆ ಮಾನ ಮರ್ಯಾದೆ ಬಿಟ್ಟು ಬೀರ್ತಾವೆ ಇವು. ನಾನು ಮರ್ಯಾದೆ ಅಂದರೆ ಜೀವ ಬಿಡುವವಳು. ಯಾರು ಸೂಳೆ? ಸೂಳೆ
ಆ ಕೈಮಯ್ಯ ಕೆಲಸ ಉಂಟಲ್ಲ ಈಗ ಅದು ಸ್ತ್ರೀವೇಷಲ್ಲ ಸರಿ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯ ರತ್ನಶೆಟ್ಟಿಯ ಹೆಂಡತಿ ಲಕ್ಷ್ಮೀದೇವಿಯ ಪಾತ್ರ ಮಾಡಿದಾಗ ಅವ ಶಂತ ಗರತಿ ಗಂಗಮ್ಮ ಅದು ಗಂಭೀರ ಮಹಿಳೆ ಆ ಚಪಲ ತೆಗಿಲ್ವೇ ಇಲ್ಲ ಅಂತಹ ಗಂಭೀರ ಸ್ತ್ರೀ ಪಾತ್ರಧಾರಿ ಅದೇ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯಲ್ಲಿ ಬೆಳಗಿನ ಜಾವಕ್ಕೊಬ್ಬ ಮಾಪಿಳ್ಳ ಬರ್ತಾನೆ ಬ್ಯಾರಿ ಆ ಬ್ಯಾರಿಯ ಚಪಲತೆ ನೋಡಿದ್ರು ಕಳಿಗೆಗೊಮ್ಮೆ ಮುಂಡಿ ಎತ್ತುವುದೇನು ಪಿನ್ನೆ ಎಂದ್ರೆ ಆ ಶೈಲಿ ಅದ್ಭುತ ಅದನ್ನು ನಾನು ಮೆಚ್ಚಿದವ ಉಳಿದ ಎಲ್ಲ ಕಲಾವಿದರಲ್ಲೂ ಇದಿಲ್ಲ ಬಾಡಿ ಲ್ಯಾಂಗ್ವೇಜಿನ ಭಿನ್ನತೆ ಇಲ್ಲ ಕಡಬ ಸಂತಪ್ಪ ಜನರ ತಿಟ್ಟದಿಂದ ಮರ್ತೇ ಹೋಗಿದೆ ಆ ಹೆಸರು ಅಯ್ಯೋ ಅವನ ವೃದ್ಧಾಪ್ಯದ ದುರಂತ ಕೇಳಿ ನನಗೆ ಬಹಳ ಪಶ್ಚಾತ್ತಾಪ ಆಗಿದೆ ಮಕ್ಕಳೆಲ್ಲ ಬೆಂಗಳೂರಿನಲ್ಲಿದ್ದರು ಬೆಂಗಳೂರಿಗೆ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಸೇರಿಸಿದರು ಅವ ಅಲ್ಲಿಂದ ಹೇಳದೆ ಓಡಿ ಬರ್ತಾನೆ ಅಂದರೆ ಅನಾಥಾಶ್ರಮ ಅವನಿಗೆ ಏನಾಗಿದ್ದಿರಬಹುದು ಅಂತ ನಾವು ಊಹಿಸಬಲ್ಲೆವು ನೇರ ಧರ್ಮಸ್ಥಳಕ್ಕೆ ಬಂದ ವೀರೇಂದ್ರ ಹೆಗಡೆಯವರ ಕಾಲಿಗೆ ಬಿದ್ದ ಹ್ಞೂ ಗುರ್ತಾ ದನಿಕಲೆ ಇದ್ದಿ ಯಾನು ಕಡಬ ಶಾಂತಪ್ಪತ್ತ ಬಾಯಿ ಅಲ್ಲೆಲ್ಲ ಹೋಗಿದೆ ಕಂಪ್ಲೀಟ್ ಮುದುಕನಾಗಿದ್ದಾನೆ ಗುರ್ತಾಗುವ ಹಾಗಿಲ್ಲ ಸುದೀರ್ಘಕಾಲ ಧರ್ಮಸ್ಥಳ ಮೇಳದಲ್ಲಿ ಕೆಲಸ ಮಾಡಿದವ ಭಾಗವತಿಗೆ ಮಾಡ್ತಿದ್ದ ಆಲ್ರೌಂಡರ್ ವೇಷ ಮಾಡ್ತಿದ್ದ ಮಳೆಗಾಲಕ್ಕೆ ಡ್ರೆಸ್ಸು ಟೈಲ್ರಿಂಗ್ ಡ್ರೆಸ್ ಎಲ್ಲ ಮಾಡಿಕೊಡ್ತು ಏ ಮಹಾರಾಯ ಓಲಿಲ್ಲ ಎಂತಿನ ಕತೆ ಹೇಳಿದ ಕಡೆಗೆ ಕನ್ಯಾನದಲ್ಲಿ ಯಾವನೊಬ್ಬ ನಾರ್ದರ್ನ್ ಇಂಡಿಯಾದ ಒಬ್ಬ ಸನ್ಯಾಸಿ ಮಾಡಿದ ಅನಾಥಾಶ್ರಮ ಇತ್ತು ಅಲ್ಲಿಗೆ ಸೇರಿಸಿ ಧರ್ಮಸ್ಥಳ ಹೆಗಡೆಯವರು ಆ ಖರ್ಚನ್ನು ನೋಡಿಕೊಂಡರು ನಮ್ಮ ಬಲ್ಲಿರನೆಯ ಪತ್ರಿಕೆಯಲ್ಲಿ ಈ ಕುರಿತು ವರದಿ ಬಂದ ಕೂಡಲೇ ನಾನು ಕನ್ಯಾನ ಆಶ್ರಮಕ್ಕೆ ಫೋನ್ ಮಾಡಿದೆ ಯಾಕಂದರೆ ಆ ಆಶ್ರಮಕ್ಕೂ ನಾನು ಡೊನೇಷನ್ ಕೊಟ್ಟವ ಬಹುಶಃ ಒಂದು 65 ಜನರನ್ನು ನಾನು ಸನ್ಮಾನಿಸಿ ದುಡ್ಡು ಕೊಟ್ಟಿದ್ದೇನೆ ಜೊತೆಗೆ 30-40 ಮಿಕ್ಕ ಸಂಘಗಳಿಗೂ 5,000 ಕೊಟ್ಟವ ಸಂಸ್ಥೆಗಳಿಗೆ ಅಲ್ಲಿ ಫೋನ್ ಮಾಡಿದೆ ಕಡಬ ಶಾಂತಪ್ಪನ ಫೋನ್ ನಂಬರ್ ಕೊಡಿ ಹೇಳಿದೆ ಅವನಿಗೆ 5,000 ಕಳಿಸಿಕೊಟ್ಟೆ ಒಂದೇ ವಾಕ್ಯ ಅವನದ್ದು ಅನ್ನೇರೆ ಮುದುಕನಾಗಿದ್ದಾಗ ಧ್ವನಿ ಬಿದ್ದವ ಅನ್ನೇರೆ ನಾವು ಬ್ರಾಹ್ಮಣರಾದ್ರಿಂದ ಅನ್ನೇರೆ ಅಂತಲೇ ಕರಿಬೇಕು ಅವರು ಅನ್ನೇರೆ ಮಾತೇರ್ಲ ಏನನ್ನು ಮದೇತೇರಿ ಇರುವರಿ ನೀನಪ್ಪ ದಿವಂಡರತ್ತ ಅಂದಾಗ ನನಗೆ ಅಪ್ರಯತ್ನಕ್ಕೂ ಎರಡನೇ ಕಣ್ಣೀರು ಬಂದಿತ್ತು ಅಂತ ಕಡಬ ಶಾಂತಪ್ಪ ಸತ್ವದಾಂತ ಮಾಡಿ ಅವನನ್ನು ನಾನು ಮೆಚ್ಚಿದಷ್ಟು ಬೇರೆ ಯಾರನ್ನೂ ಮೆಚ್ಚುವನಲ್ಲ ನಿಮ್ಮ ಮಾತು ಕೇಳ್ತಾ ಇದ್ದರೆ ಯಾಕಂದರೆ ಮಾತಿನ ಸ್ಟಾರ್ಟಿಂಗಲ್ಲೇ ನಾನೊಬ್ಬ ಒರಟು ಮಾತುಗಾರ ಅಂತ ನಿಮ್ಮನ್ನು ನೀವೇ ಪ್ರೆಸೆಂಟ್ ಮಾಡ್ಕೊಳ್ತೀರಿ ಮಾತಾಡ್ತಾ ಮಾತಾಡ್ತಾ ಒಬ್ಬ ಕಲಾವಿದನನ್ನು ಅವನ ವಿಚಾರವನ್ನು ಹೇಳ್ತಾ ಭಾವುಕರಾಗ್ತೀರಾ ಆಗುವಂಥದ್ದೇ ಆಗುವಂಥದ್ದೇ ಆ ಭಾವುಕತೆ ಎಷ್ಟು ಅಂದರೆ ನನಗೆ ಮಾತಿನಲ್ಲಿ ಆ ಭಾವುಕತೆ ಎಷ್ಟು ಉಂಟು ಅಂದರೆ ತಾಳಮದ್ದಲೆಯ ರಂಗದಲ್ಲಿ ನಾನು ಹಾಕಿದಷ್ಟು ಕಣ್ಣೀರನ್ನು ಬೇರೆ ಯಾವ ಪಾತ್ರಧಾರಿಗಳು ಯಾವ ವಿದ್ವಾಂಸರು ಹಾಕಿರಲಿಕ್ಕಿಲ್ಲ ಜನಕ್ಕೆ ಬೆರಕು ಅಷ್ಟು ಬೇಗ ಸಾಮಗ್ರಿಗೆ ಹೇಗೆ ಕಣ್ಣೀರು ಬರ್ತದೆ ಅಂತ ಈಗ ಒಂದು 2 ಸೆಕೆಂಡ್ ಪುರುಷೊತ್ತು ಕೊಡ್ತೀರಾ ನಾನು ಕಣ್ಣೀರು ಹಾಕ್ತೇನೆ ಹಾಕಿ ಸರ್ ಆದರೆ ಇದಲ್ಲ ಗಿಳಿಸಿದ ಕಣ್ಣೀರಲ್ಲ ನ್ಯಾಚುರಲ್ ಆ ಮಾತು ಬೇಕು ಅದಕ್ಕೆ ಅದಕ್ಕೆ ಸಂಬಂಧಿಸಿದ ಮಾತು ಬೇಕು ಕ್ರಿಟ್ಲಾ ಕ್ರಿಟ್ಲಾ ನನ್ನ ಪೂಜೆ ನಿನಗೆ ಅರ್ಥವೇ ಆಗಲಿಲ್ವೇ ಇಂದು ನಿಂದಲ್ಲ ನೀನು ಹುಟ್ಟುವುದಕ್ಕಿಂತ ಶತಮಾನಘಟ್ಟಲ್ಲ ಮೊದಲೇ ನಾನು ಹುಟ್ಟಿದವ ನನ್ನ ಮನೆ ಅಂಗಳದಲ್ಲಿ ಆಳತ್ತದ ಪ್ರತಿಮೆಯನ್ನು ಮಾಡಿಕೊಂಡು ಅವನ ಮಗೆ ವಾಸುದೇವಯ್ಯ ಅಂತ ಅರ್ಲಿಕ್ಕೆ ತಟ್ಟು ತಿಂದು ಸುಳ್ಳು ನಿನಗಿದ್ದ ಹೌದಾ ಎಸ್ ತನ್ನಷ್ಟಕ್ಕೆ ಅದು ಯಾಕೆ ಅಂತ ಕೇಳಬಾರ್ದು ಅದಕ್ಕೆ ಎಂತ ಹೇಳಿದ್ರು ಅದರ ಒಳಗೆ ಅಂತರ್ಮುಖಿಯಾದ ಕೂಡಲೇ ತನ್ನಷ್ಟಕ್ಕೆ ನನ್ನ ಸ್ನಾಯುಗಳು ಸಡ್ಲಾಗ್ತವೆ ಕಣ್ಣೀರು ಬರ್ತದೆ ಒಂದು ಕರ್ಣ ಒಂದು ಭೀಷ್ಮ ಒಂದು ದಶರಥ ಈ ಪಾತ್ರಗಳಲ್ಲಿ ಒಂದು ಮಹಾಬ್ರಾಹ್ಮಣದ ವಿಶ್ವಾಮಿತ್ರ ಕೌಶಿಕ ವೀರರಸದ ಪದ್ಯ ಅದು ಎಲ್ಲವೋ ವಶಿಷ್ಠಾನೆ ಎಲ್ಲವೋ ಎನ್ನ ವಿರೋಧಿ ವಶಿಷ್ಠಾನೆ ಬೈಯೋದ್ದರು ಎಲ್ಲ ವಿರೋಧಿಯಾದ ವಶಿಷ್ಠನೇ ಬ್ರಹ್ಮಾಸ್ತ್ರಗಳನ್ನೆಲ್ಲ ಈಶ್ವರನಿಂದ ಬೇಕಾದಷ್ಟು ಅಸ್ತ್ರಗಳನ್ನು ತಂದು ಪ್ರಯೋಗ ಮಾಡ್ತಾನೆ ಎಲ್ಲ ವಿಫಲಗೊಳ್ತದೆ ಅವ ಕೇವಲ ದಂಡ ಹಿಡಿದದ್ದು ಅದೆಲ್ಲ ನುಂಗುತ್ತದೆ ಆಮೇಲೆ ನಿನ್ನ ಉರುತರ ಅಸ್ತ್ರಗಳೆಲ್ಲ ನನ್ನ ಹತ್ರ ಬರುವುದಿಲ್ಲಪ್ಪ
ಬ್ರಹ್ಮತ್ವದ ಎದುರಿಗೆ ನಿನ್ನ ಕ್ಷೇತ್ರ ರಂಜಿಸುವುದಿಲ್ಲ ಗೊತ್ತಾಯ್ತಲ್ಲ ಹಾಂ ಅಷ್ಟು ಹೇಳಿದ ಕೂಡಲೇ ಸುಟ್ಟಿನ ಪಣ ಎಲ್ಲ ಓ ಎನ್ನ ವಿರೋಧಿ ವಸಿಷ್ಠನೇ ಈ ಪದ್ಯದ ಅರ್ಥ ಹೇಳುವ ಶೈಲಿಯೇ ಬೇರೆ ಎಲ್ಲರೂ ತಿಗ್ನ ಹಾರಿದರು ಅಲೋ ಹಾಂ ಹಾಂ ಒಂದನೇದ್ದು ಪ್ರಯೋಗ ಅದೇ ಎಲ್ಲ ವಸಿಷ್ಠ ನಾನು ಕ್ಷತ್ರಿಯನಲ್ಲಿ ಹೇಳಿಕೊಳ್ಳುವುದಕ್ಕೆ ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ಕುಣಿದಾಡುತ್ತಿದ್ದವ ನಿನ್ನೆದುರು ನಾನೀಗ ಕ್ಷತ್ರಿಯ ನೆನೆಸಿಕೊಳ್ಳುವುದಕ್ಕೆ ಹಚ್ಚಿಕೊಳ್ಳುತ್ತಿದ್ದೇನೆ ಹಚ್ಚಿಕೊಳ್ಳುತ್ತಿದ್ದೇನೆ ದಿಕ್ಕು ಕ್ಷತ್ರಿಯ ಬಲಂ ದಿಕ್ಕು ದಿಕ್ ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ತದೇವ ಬಲಂ ಇಟ್ಟು ಹೇಳುವಾಗ ನೀರೇ ಸೂಪರ್ ಸರ್ ಒಂದು ನೇರ ವಿಷಯಕ್ಕೆ ಬರ್ತೀನಿ ಸಾಮಗ್ರಿಗೆ 45 ವರ್ಷ ರಂಗಸ್ಥಳದ ಅನುಭವದಲ್ಲಿ ಇತ್ತೀಚೆಗಿನ ಯಕ್ಷರಂಗ ನೀವು ನೋಡಿಕೊಂಡು ಬಂದು ಯಕ್ಷರಂಗ ವ್ಯತ್ಯಾಸಗಳು ಏನಾಗಿದೆ ಸರ್ ಈ ಯಕ್ಷರಂಗ ಯಾಕೆ ನಮ್ಮ ಕರಾವಳಿಯಲ್ಲೇ ಹೊರಳಾಡ್ತಾ ಉಂಟು ಅಖಿಲ ಕರ್ನಾಟಕ ಮಟ್ಟದಲ್ಲಿ ಇದು ಕನ್ನಡ ಭಾಷೆ ತಿರುಗಬಹುದಲ್ಲ ಯಾಕೆ ಇದು ಕರಾವಳಿಯಲ್ಲೇ ಹೊರಳುತ್ತದೆ ಅದನ್ನು ಮೊದಲು ಪರೀಕ್ಷೆ ಮಾಡಿ ನನ್ನ 17 ವರ್ಷದ ತಾಳಮದ್ದಲೆಯ ತಿರುಗಾಟದಲ್ಲೂ ಸಹಿತ ಪ್ರತಿ ಕಡೆಯಲ್ಲೂ ನಾನು ಭಾಷಣ ಮಾಡಿ ಹೇಳಿದ್ದೇನೆ ಕೇರಳಕ್ಕೆ ಕಥಕ್ಕಳಿ ತಮಿಳಿಗೆ ತೆರುಕೊಟ್ಟು ಆಂಧ್ರಕ್ಕೆ ಕೂಚಿಪುಡಿ ಒರಿಸ್ಸಾಕ್ಕೆ ಒಡಿಸ್ಸಿ ಪಂಜಾಬಿಗೆ ಭಾಂಗ್ರಾ ಮಣಿಪುರಕ್ಕೆ ಮಣಿಪುರಿ ಮಹಾರಾಷ್ಟ್ರ ತಮಾಷ ಹೀಗೆ ಪ್ರತಿಯೊಂದು ರಾಜ್ಯಕ್ಕೂ ಅದರದ್ದೇ ಆದ ಒಂದು ಕಲಾ ಮಾಧ್ಯಮಗಳಿರುವಾಗ ಕರ್ನಾಟಕಕ್ಕೆ ಯಾವುದು ಉತ್ತರ ಇಲ್ಲ ಕರ್ನಾಟಕಕ್ಕೆ ಯಕ್ಷಗಾನ ಅಂತ ಆಗಬೇಕಿತ್ತು ಆಗಲಿಲ್ಲ ಯಾಕೆ ಇದನ್ನು ಪೋಷಿಸುವಲ್ಲಿ ನಾವು ತಪ್ಪಿಬಿದ್ದಿದ್ದೇವೆ ನಮಗೆ ವಸ್ತುನಿಷ್ಠವಾದ ಪೋಷಣೆ ಕೊಟ್ಟ ಅಭ್ಯಾಸವೂ ಇಲ್ಲ ವ್ಯಕ್ತಿನಿಷ್ಠ ವಿವರಣ ಬೇಕಾ ನಿಮಗೆ ಕಂಸವದೆ ಪ್ರಸಂಗ ಕುಂಬಳೆ ಸುಂದರರಾಯರದ್ದು ಕೃಷ್ಣ 8 ವರ್ಷದ ಬಾಲಕ ಕೃಷ್ಣ ಕಂಸನನ್ನು ಕೊಂದ ಎನ್ನುವುದು ಚರಿತ್ರೆ ಅಥವಾ ಕತೆ ಇಷ್ಟು ದೊಡ್ಡ ಹೊಟ್ಟೆ ಹೊತ್ತುಕೊಂಡು ಕುಣಿಲಿಕ್ಕೂ ಆಗದೇ ಇರುವಂಥ ಒಬ್ಬ ಕುಂಬಳೆ ಸುಂದರರಾವ್ ರಂಗಸ್ಥಳದಲ್ಲಿ ಸ್ಕೂಟರ್ ಬಿಡುವ ಆ್ಯಕ್ಷನ್ ಮಾಡಿಕೊಂಡ ಕೃಷ್ಣ ಮಾಡ್ತಾನೆ ನಮಗದು ಸಖ್ಯ ಯಾಕೆ ಸಖ್ಯ ಗೊತ್ತುಂಟ ನಾವು ನೋಡಲಿಕ್ಕೆ ಬಂದದ್ದು ಕಂಸವದೆಯ ಕೃಷ್ಣನನ್ನಲ್ಲ ಕುಂಬಳೆಯ ಕೃಷ್ಣನನ್ನು ವ್ಯಕ್ತಿನಿಷ್ಠ ಹೇಳಿದ್ದು ನಾವು ಹಾಗೆ ಹಾ ಕುಂಬಳೆಯವ್ರ ದೇವತೆ ಕೃಷ್ಣ ಹೋಗುವ ಕೈ ಹಿಡಿದು ಕರ್ಕೊಂಡು ಹೋಗಬೇಕು ರಂಗಸ್ಥಳಕ್ಕೆ ಕೊಳಿಯೂರು ರಾಮಚಂದ್ರರಾಯರನ್ನು ಈ ಪ್ರಾಯದಲ್ಲಿ ಉರ್ಕ ಹುಳನ್ನುವ ಕಾಳಗದ ಪ್ರಭಾವತಿ ಎಲ್ಲಿಯಾದರೂ ಲೀಸ್ಟಿನಲ್ಲಿ ಪ್ರಭಾವತಿ ಒಬ್ಬರಲ್ಲಿ ಶುಗರ್ ಬೇಂತ ಬರೆದ್ರೆ ಕೊಳಿಯೂರು ರಾಮಚಂದ್ರರಾಯರು ಬಹುಶಃ ಹೆಗಲಿಗೆ ಚೀಲ ಹಾಕ್ಕೊಂಡು ಮನೆಗೆ ಹೋದರು ಶುಗರ್ ಕೊಟ್ಟಿದ್ದಾರೆ ನಾನು ಪ್ರಭಾವತಿ ಮಾಡು ಹೊಸ ಮದುಮಗಳು ಪ್ರಭಾವತಿ ಈ ಎಲ್ಲಿ ಕೂಡದೆ ಇರುವ ಮುದುಕ ನಮಗಾಗ್ತದೆ ಈ ಆಟ ಯಾಕಾಗ್ತದೆ ನಾವು ಬಂದದ್ದು ಸುಧನ್ವನ ಹೆಂಡತಿ ಪ್ರಭಾವತಿಯನ್ನು ನೋಡಲಿಕ್ಕಲ್ಲ ಕೊಳಿಯೂರು ರಾಮಚಂದ್ರರಾಯರ ಪ್ರಭಾವತಿಯನ್ನು ನೋಡಲಿಕ್ಕೆ ಅದೇ ಇದು ಸಿನಿಮಾ ರಂಗದಲ್ಲಿ ಖಾಯಿಲೆ ಉಂಟು ರಾಜಕುಮಾರನ ಪಾತ್ರ ನೋಡಲಿಕ್ಕೆ ಹೋದವರು ಅದನ್ನು ಇಟ್ಟುಕೊಂಡೇ ಕಥೆಯನ್ನು ಫಾಲೋಅಪ್ ಮಾಡುವವರು ಎಸ್ ಅದೇ ವಿಚಾರಕ್ಕೆ ಬರ್ತೀನಿ ಇವಾಗ ನಿಮ್ಮ ಈ ಯಕ್ಷಗಾನ ಜರ್ನಿ ಇದರ ಪರಿಣಾಮ ಕರಾವಳಿಯಲ್ಲೇ ಆ ಕಲಾವಿದನ ಪರಿಚಯ ಇರುವ ಸ್ಥಳದಲ್ಲೇ ಈ ಯಕ್ಷಗಾನ ಉಳಿದಿದೆ ಎಸ್ ಅಖಿಲ ಕರ್ನಾಟಕಕ್ಕೆ ನಾವು ಬಿಜಾಪುರಕ್ಕೆ ಹೋಗಿ ಇಂಥದ್ದೊಂದು ಅಸಂಬದ್ಧ ತೋರಿಸಿದ್ರೆ ಜನರಿಗೆ ಆದೀತ ಆಗಲಿಕ್ಕಿಲ್ಲ ಅಲ್ಲಿ ಕುಂಬಳೆಯೂ ಗೊತ್ತಿಲ್ಲ ಕೊಳಿಯೂರು ಗೊತ್ತಿಲ್ಲ ಅವರು ನಾಟಕ ರಂಗವನ್ನು ನೋಡ್ಕೊಬಂದು ಓಕೆ ಸರ್ ರಂಗದಲ್ಲಿ ಸಾಮಗ್ರು ಯಾವ ಪಾತ್ರಗಳಿಂದ ಪ್ರೇಕ್ಷಕರನ್ನು ಸೆಳೆದಿದ್ರ ಅಂತ ಹೇಳ್ಬೋದು ಇಲ್ಲ ನನಗೆ ಅದರಲ್ಲಿ ಹೇಳಲಿಕ್ಕೆ ಯಾವುದೇ ಪ್ರಭುತ್ವ ಇಲ್ಲ ಆಲ್ರೌಂಡರ್ ನಾನು ತ್ರಿವೇಷ ಹಾಸ್ಯ ಗಂಡು ಪುಂಡುವೇಷ ರಾಜವೇಷ ಎಲ್ಲವೂ ಮಾಡ್ತಾ ಇದ್ದವನು ಇಂಥದ್ದೇ ಪಾತ್ರ ಅಂತೇಳಿ ನನಗೆ ಈ ಕೆಲವರಿದ್ದಾರೆ ಇವರು ಸ್ತ್ರೀವೇಷದವರು ಎಲ್ಲಿವರೆಗೆ ಅಂದರೆ ತಲೆ ಹಣ್ಣಾಗುವ ತನಕ ಅವರು ಸ್ತ್ರೀವೇಷವೇ ಮಾಡ್ತಾರೆ ಅವರಿಂದ ಗಂಡುವೇಷ ಆಗುವುದೂ ಇಲ್ಲ ಓ ಅಲ್ಲಬ್ಬ ಎಂ ಕೆ ರಮೇಶಾಚಾರ್ಯ ಅಂತ ಇದ್ದಾನೆ ಎಲ್ಲ ಸ್ತ್ರೀವೇಷಧಾರಿ ಈಗ ಅವನಿಗೆ ಗಂಡುವೇಷ ಕೊಟ್ಟರೆ ಅವನು ಮಾತಾಡೋದೇ ಹೇಗೆ ಯಾರೊಬ್ಬರು ಹೇಳಿದರು ತ್ರಿವೇಷಧಾರಿಗಳಿಂದ ಗದಾಯುದ್ಧ ಪ್ರಸಂಗ ಇಟ್ಟರೆ ಏನಾಗುತ್ತದೆ ಏನೂ ಆಗುವುದಿಲ್ಲ ನಿನ್ನ ಬಾಲು ಏನು ಯಾಕೆ ಅವರು ಸ್ತ್ರೀವೇಷಧಾರಿಗಳು ನಿನ್ನಯ ಬಲುಹೀನು ಬರುವುದೇ ಇಲ್ಲ ಅವರಿಗೆ ದೀರ್ಘಕಾಲದ ಸ್ತ್ರೀವೇಷಕ್ಕೆ ಮೈ ಒಗ್ಗಿಕೊಂಡಿರ್ತದೆ
ನಂದು ಹಾಗಲ್ಲ ಆಲ್ರೌಂಡರ್ ಯಾಕೆ ಅದು ಸಾಧ್ಯ ನಮ್ಮ ಅಷ್ಟಾವಧಾನಿ ಯಾರವ ಆರ್ ಗಣೇಶ್ ಅವರು ಕೇಳಿದ ಪ್ರಶ್ನೆ ಇದು ನೀವು ಎಲ್ಲ ಥರದ ಪಾತ್ರಗಳನ್ನು ನಿಭಾಯಿಸ್ತೀರಲ್ಲ ಅದು ಹೇಗೆ ಸಾಧ್ಯ ಆಗ್ತದೆ ನಾವು ಒಂದೇ ಶಬ್ದ ಹೇಳಿದೆ ಪರಕಾಯ ಪ್ರವೇಶ ಮಾಡಿದರೆ ಆಗ ಆ ಪಾತ್ರದ ಪ್ರಪಂಚ ಕಣ್ಣೆದುರು ತನ್ನಷ್ಟಕ್ಕೆ ಸರ್ ನೀವೀಗ ಪರಕಾಯ ಪ್ರವೇಶ ಮಾಡಿದರು ಅಂತ ಒಂದು ವಿಡಿಯೋ ತುಣುಕಿದೆ ಅದನ್ನು ನೋಡ್ಕೊಂಡು ಬರೋಣ ಚತುರ್ಗುಣ್ಯವಾದಂತಹ ಬುದ್ಧಿ ಸಂಪತ್ತನ್ನು ಹೊಂದಿದಂತಹ ವಿಧಾನನನ್ನು ಹೆತ್ತನೆಂದು ಹೇಳಿಬಿಟ್ಟೆನಲ್ಲ ಅಲ್ಲಲ್ಲ ಕುಂಟಪ್ಪ ಐದು ಇಂದ್ರಿಯಗಳಿಗೆ ಏಕಕಾಲದಲ್ಲಿ ದುಃಖ ಈ ಪ್ರಪಂಚದಲ್ಲಿ ಲಿಂಗಿಗೆ ಭಿನ್ನ ಲಿಂಗಿಯಲ್ಲಿ ಅರ್ಥಾತ್ ಗಂಡಿಗೆ ಹೆಣ್ಣಿನಲ್ಲಿ ಹೆಣ್ಣಿಗೆ ಗಂಡಿನಲ್ಲಿ ಕಣ್ಣಿಗವಳ ಅಂದ ಮೂಗಿಗವಳ ತನುಗಂಧ ನಾಲಿಗೆಗೆ ಅವಳ ಅಧರ ಸುಧೆ ಕಿವಿಗಳಿಗೆ ಅವಳ ಇಂಚರ ಜೊತೆಗೆ ಅವಳ ಬಿಗಿಯ ಕುಗ್ಲಿಯ ಬಿಟ್ಟು ಸರ್ ನಿಮ್ಮ ಒಂದು ಪರಕಾಯ ಪ್ರವೇಶದ ಒಂದು ವಿಡಿಯೋ ತುಣುಕನ್ನು ನೋಡ್ಕೊಂಡು ಬಂದಿದ್ವಿ ಮುಂದುವರಿಸಿ ಸರ್ ಮತ್ತೆ ನಿಮ್ಮ ಜರ್ನಿಯ ಬಗ್ಗೆ ರಂಗಸ್ಥಳದ ಬಗ್ಗೆ ಇದನ್ನು ಕೇಳಿದ ಕೂಡಲೇ ಆರ್ ಗಣೇಶರು ಏಯ್ ಪ್ರಭಾಕರ ಸ್ವಲ್ಪ ಕೇಳ ಇಲ್ಲಿ ಕೇಳ ಇಲ್ಲಿ ಕೇಳ ಅಂತ ಕೂಡಲೇ ಪ್ರಭಾಕರ ಉಪಾಧ್ಯಾಯನಿಗೆ ಏಕವ್ಯಕ್ತಿ ಶಿಗಾಂಧವನಿಗೆ ಹೇಳಿ ಪರಕಾಯ ಪ್ರವೇಶ ಅಂದರೆ ಏನು ಸಣ್ಣ ಉದಾಹರಣೆ ಕೊಡ್ತೇನೆ ಇನ್ನೂ ಮದುವೆ ಆಗದೆ ಇರುವಂಥ ಸಣ್ಣ ಮಗು ಅಂದರೆ ನಾಲ್ಕನೇ ಕ್ಲಾಸ ಐದನೇ ಕ್ಲಾಸ ಓ ಅಲ್ಲಿ ಆಟ ನೋಡ್ತಾ ಕೂತಿರ್ತದೆ ಅಥವಾ ನಾಟಕ ನೋಡ್ತಾ ಕೂತಿರ್ತದೆ ರಂಗಸ್ಥಳದಲ್ಲಿ ಹೆಂಡತಿ ಸತ್ತ ಗಂಡ ಹೆಂಡತಿಯ ಸಾವಿನಲ್ಲಿ ವಿಲಪಿಸ್ತಾ ಇರ್ತಾನೆ ಅಂತ ಮಾಡಿ ಅಪ್ರಯತ್ನಕವಾಗಿ ಆ ಮಗುವಿನ ಕಣ್ಣಿನಲ್ಲಿ ನೀರು ಬಂತಲ್ಲ ಅಪ್ಪನ ಅದು ಇನ್ನೂ ಮಗು ಮಾತ್ರ ಅದರ ಅಪ್ಪನ ಪ್ರಪಂಚ ಈ ಮಗುವಿನ ಕಣ್ಣಿಗೆ ತನ್ನಷ್ಟಕ್ಕೇ ಭಾಸವಾಗುವುದು ಪ್ರಪಂಚ ತೆರೆದುಕೊಳ್ತದೆ ಹೇಳಿದ್ದು ನಾನು ಅದಕ್ಕೆ ನೀವು ಏನೂ ಅಲ್ಲ ಮೆಸ್ಮರಿಜಮ್ಮ ಹಿಪ್ಮಾರಿಜಮ್ಮ ಏನೋ ಅನ್ನೋ ಶಬ್ದ ಉಂಟು ಹಿಪ್ಮಾರಿಜಮ್ ಇರಬೇಕು ನೀನು ಹೋಟ್ಲ ಸಪ್ಲೈಯರು ಹಾಂ ಏನೋ ಒಂದು ಮಾಡ್ತಾನೆ ಅವ ಕೂಡಲೇ ಹೋಟ್ಲ ಸಪ್ಲೈಯರ್ನಂತೆ ವ್ಯವಹರಿಸುವುದು ಹೋಟ್ಲ ಸಪ್ಲೈಯರ್ನನ್ನು ಅವನು ನೋಡಿದ ಇದ್ದರೂ ಅವನ ಕಲ್ಪನೆಯಲ್ಲೇ ಹೋಟ್ಲ ಸಪ್ಲೈಯರ್ ಜೀವಂತ ಆಗುತ್ತಾನೆ ಇದು ಹಾಗೆ ಪರಕಾಯ ಪ್ರವೇಶ ಹೇಳಿದ್ ನಾವು ಅದನ್ನು ಆ ಪಾತ್ರದ ಒಳಗೆ ಹೋದಾಗ ಅದರ ಪ್ರಪಂಚ ತೆರೆದುಕೊಳ್ತೇವೆ ಅದಕ್ಕೆ ಗ್ರಂಥ ಯಾಕೆ ಫಾಲೋ ಮಾಡಬೇಕು ಅಧ್ಯಯನ ಮಾಡಬೇಕು ಏನು ಬೇಡ ಆ ಪಾತ್ರ ನಿರ್ವಹಣೆಯಲ್ಲೇ ರಸ ಸೃಷ್ಟಿಯಾಗಿಯೇ ಆಗ್ತದೆ ಸರ್ ಇತ್ತೀಚೆಗೆ ನೀವು ಒಂದು ಯಕ್ಷಗಾನದ ಬಗ್ಗೆ ಒಂದು ಬುಕ್ ಬರೀಲಿಕ್ಕೆ ಹೊರಟಿದ್ರಿ ಅದ್ರ ಬಗ್ಗೆ ಹೇಳೋದಾದರೆ ಸರ್ ಅದು ನನ್ನ ಜೀವನಕ್ಕೆ ಒಂದು ದಾಖಲೆಯಾಗಿ ಇರ್ತದೆ ಹೇಳೋ ವಿಶ್ವಾಸ ಈ ಕುರಿತಾದ ಸೂಚನೆಯನ್ನು ಇವತ್ತಿಗೆ 5 ವರ್ಷದ ಮೊದಲೇ ಕೊಟ್ಟಿದ್ದೆ ಯಕ್ಷಗಾನ ತಾಳಮದ್ದಲೆ ಎನ್ನುವುದು ನನಗೆ ಅತ್ಯಂತ ಪ್ರಿಯವಾದ ಕ್ಷೇತ್ರ ಆಟವೂ ಅಲ್ಲ ಯಾಕಂದರೆ ಆಟದಲ್ಲಿ ಕುಣಿತ ವಿಭಾಗ ಎನ್ನುವುದು ಕಲೆಯೇ ಹೌದಾಗಿದ್ದರೂ ಎಷ್ಟೋ ಬಾರಿ ಅದು ರಸಾತ್ಮಕತೆಗೆ ಭಂಗ ತರ್ತದೆ ಕುಣಿತದ ಅಗತ್ಯವೇ ಇಲ್ಲದಲ್ಲಿಯೂ ಕುಣಿತ ಕೂತ್ಕೊಳ್ಬೇಕು ಕುಣಿಯೋದ್ರಿಂದ ರಸ ಸಾಗ್ತದೆ ಕೆಲವು ಸಂದರ್ಭ ಮಾತ್ರ ಎಲ್ಲ ಸಂದರ್ಭಕ್ಕಲ್ಲ ಆಯಿತಾ ಇದನ್ನಲ್ಲಿ ತಾಳಮದ್ದಲಲ್ಲಿ ಆಗಲ್ಲ ಮುಕ್ತ ಪ್ರತಿಭಾ ವಿಲಾಸ ನಿಮ್ಮ ಅಧ್ಯಯನಕ್ಕೆ ದೊಡ್ಡ ಕ್ಷೇತ್ರ ಅದು ತಾಳಮದ್ದಲೆಯು ಸಹಿತ ರಸಾತ್ಮಕ ಕಾವ್ಯಾತ್ಮಕ ಭಾವಾತ್ಮಕವಾಗಿ ನಾಟಕ ತಂತ್ರದಿಂದ ಪ್ರತಿಪಾದಿತವಾಗಬೇಕು ಹೇಳುವ ಉದ್ದೇಶ ಅದಕ್ಕೆ ಎಲ್ಲ ತಾಳಮದ್ದಲೆಗಳ ಪ್ರಸಂಗವನ್ನೆಲ್ಲ ಅರ್ಥ ಸಹಿತ ಪ್ರಕಟಿಸಿದರೆ ಹೇಗೆ ಬಹುಶಃ ಒಂದು ಇಷ್ಟದಪ್ಪದ ಪುಸ್ತಕ ಆದೀತು 2-2.5 ಇಂಚಿನ ದಪ್ಪದ ಪುಸ್ತಕ ಆದೀತು ಕನಿಷ್ಠ ಒಂದು 5 ಲಕ್ಷ ರೂಪಾಯಿ ಬರೀ ಪ್ರಿಂಟಿಂಗಿಗೆ ಬೇಕಾದೀತು ಈಗ ತೊಡಗಿದ್ದೇನೆ ಕೆಲಸ 10-11ನೇ ಪ್ರಸಂಗದಲ್ಲಿ ಇದ್ದೇನೆ
ಕನಿಷ್ಠ 30 ಪ್ರಸಂಗ ಬರೆದು ಕೊಡುವ. ಎಂತ ಅರ್ಥ? ತಾಳಮದ್ದಲೆ ಆ ಪ್ರಸಂಗದ ಅರ್ಥ ಎನ್ನುವುದಕ್ಕಿಂತಲೂ ವಾಸ್ತವ ಸಾಮಗ್ರ ಅರ್ಥ. ಯಾಕಂದರೆ ವಾಸ್ತವ ಸಾಮಗ್ರದೊಂದು ಪೆಕ್ಯೂಲಿಯಾರಿಟಿ ಹೇಳುವದ್ದು ಜನ ತಿಳಿದುಕೊಂಡಾಗಿದೆ. ಸಾಮಗ್ರ ಅರ್ಥ ಅಂತ ಅದರಲ್ಲೊಂದು ಪೆಕ್ಯೂಲಿಯಾರಿಟಿ ಅಂದರೆ ಪ್ರತ್ಯೇಕತೆ ಇದ್ದೇ ಇರ್ತದೆ. ಆ ಪ್ರತ್ಯೇಕತೆಗೂ ಕಾರಣವಿಲ್ಲದಿಲ್ಲ. ಪುಸ್ತಕದಲ್ಲಿ ಇಲ್ಲದೇ ಇರುವಂಥ ಎಷ್ಟೋ ವಿಷಯಗಳನ್ನು ನಾನು ಔಚಿತ್ಯಪೂರ್ಣವಾಗಿ ಬೆಸೆದು ಕೊಡ್ತಾ ಇದ್ದದ್ದು ಜನರು ಗಮನಿಸಿದ್ದಾರೆ. ಇದಕ್ಕೊಂದು ಡಿಮ್ಯಾಂಡ್ ಉಂಟು. ನಾನು ಇದನ್ನು ಹೆಸರಿಸುವುದು ಹೇಗೆ ಕೇಳಿದರೆ, ಸ್ವಲ್ಪ ಆಸಕ್ತಿ ಉಂಟ ನಿಮಗೆ ಯಕ್ಷಗಾನದಲ್ಲಿ, ಬನ್ನಿ ಈ ಪುಸ್ತಕವನ್ನು ಹಿಡ್ಕೊಂಡು ಫಾಲೋ ಮಾಡಿ. ಬಿಡದೆ ಸ್ವಲ್ಪ ಅಧ್ಯಯನ ಮಾಡಿದರೆ ಯಾವ ತಾಳಮದ್ದಲೆಯಲ್ಲೂ ನೀವು ಕೂತಾರ್ಥ ಹೇಳ್ಬೋದು. ಅಂಥ ಗೈಡಾಗಿ ಅಂದರೆ ಮಧ್ಯ 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 ಸೂಚನೆಗಳನ್ನು ಕೊಟ್ಟು, ಇಲ್ಲಿ ನೀವು ಹೀಗೆ ಹೋಗಬೇಕು, ಇಲ್ಲಿ ಇದನ್ನೇ ಹೇಳಬೇಕು, ಯಾಕೆಂದರೆ ಇತ್ಯಾದಿ ಇತ್ಯ ಕೊಟ್ಟು ಒಂದು ದಪ್ಪದ ಪುಸ್ತಕ ಮಾಡುವ ಅಂತಿದ್ದೇನೆ. ಅದರ ಮೊದಲು ತಾಳಮದ್ದಲೆಗೆ ಮಾತ್ರ ಸೀಮಿತವಾದ ಪ್ರಸಂಗಗಳನ್ನೆಲ್ಲ 70 ಪ್ರಸಂಗಗಳನ್ನು ಕಲೆಕ್ಟ್ ಮಾಡಿದೆ. ಒಂದು ಆಕ್ಸಿಡೆಂಟ್ ಆಗಿತ್ತು, ಮನೆಯಲ್ಲಿ ಹೊತ್ತೋಗ್ತಿರಲಿಲ್ಲ, ಕೂತ್ಕೊಂಡು ಕೋಲು ಹುರಿಕೊಂಡು ನಡೆದವು. ಮೊದಲು ವಾಕರ್ ಹಿಡಿದು ನಡೆದವು, ಸೊಂಟದಲ್ಲೊಂದು ಕೃತಕೈಯಲ್ಲಿ ಬಿದ್ದದಲ್ಲ, ಈಗಲೂ ಉಂಟು. ಆವಾಗ ಇದೊಂದು ಕೆಲಸ ಮಾಡಿದೆ, 70 ಪ್ರಸಂಗಗಳು, 1000 ಪ್ರತಿಯು ಖಾಲಿಯಾಯಿತು. ಈಗ ಎಲ್ಲ ಭಾಗವತರುಗಳ ಕೈಯಲ್ಲೂ ಅದೇ ಪುಸ್ತಕ ಇರುವುದು. ರೀಪ್ರಿಂಟಿಗೆ ಹಾಕಿದ ನನ್ನ ಮಗ, ಇದು ರೀಪ್ರಿಂಟ್ ನಿಮ್ಮ ಕೈಗೆ ಕೊಟ್ಟಿರುವುದು. 80 ಪ್ರಸಂಗಗಳು ಮತ್ತು 10 ಪ್ರಸಂಗ ಸೇರ್ಪಡೆಗೊಂಡಿತ್ತು ಅದಕ್ಕೆ. ಇದೊಂದು ಪುಸ್ತಕ. ಅದಕ್ಕೂ ಮೊದಲು ನನ್ನ 60 ಸಂಭ್ರಮದಲ್ಲಿ 150 ಸಂಸ್ಕೃತ ಶ್ಲೋಕಗಳನ್ನು ಕನ್ನಡದಲ್ಲಿ ಪದ್ಯ ರೂಪದಲ್ಲಿ ಅನುವಾದಿಸಿದ್ದೆ ಒಂದು ಪುಸ್ತಕ. ಮತ್ತು ಮಧ್ಯಂತರದಲ್ಲಿ ಕಳೆದ ಅಲ್ಲದರ ಹಿಂದಿನ ಮೇ 26 ನನ್ನದೊಂದು ಆಟೋ ಬಯೋಗ್ರಫಿ ಎಂಬ ಅರ್ಥದ ಎಂಥದ್ದು ಆತ್ಮಚರಿತ್ರೆ ಸಾಮಗಾಥೆ ಅಂತೇಳಿ ಅದೊಂದು ಪ್ರಕಟ ಆಗಿದೆ. ಅದು ಉಚಿತ ಹಂಚಲಿಕ್ಕೆ ಇರುವುದು. ಇದು ಅಷ್ಟೇ, ಆದರೆ ಇದಲ್ಲ, ಪ್ರಸಂಗಗಳಲ್ಲ ಅಷ್ಟೇ. ಈಗ ಇದೊಂದಕ್ಕೆ ಇಳಿದಿದ್ದೇನೆ. ಕನಿಷ್ಠ ಒಂದು ಪುಸ್ತಕಕ್ಕೆ 1000 ರೂಪಾಯಿ ಎಷ್ಟಾದರೂ ಬೀಳ್ತದೆ, ಕೊಟ್ಟು ತಗೊಳ್ತಾರೆ. ಯಾಕಂದರೆ ಈ ಪುಸ್ತಕಗಳನ್ನು ನಾನು ಒಂದೂ ಹಿಡಿದುಕೊಂಡು ಸ್ವಾಮಿ ನನ್ನದೇನು ಪುಸ್ತಕ ತಗೊಳ್ಳಿ ಹೇಳಲಿಕ್ಕೆ ಹೋಗಲೇ ಇಲ್ಲ. ಹೀಗೆ ಹೋಗದೆ ಇರುವುದಕ್ಕೂ ಕಾರಣ ಉಂಟು. ಈಗ ಸಾಧಾರಣ ಮಟ್ಟಿಗೆ ನಮ್ಮಲ್ಲಿ ಲೇಖಕರು ಅಂತ ಅನ್ನಿಸಿಕೊಂಡವರು ತಮ್ಮ ಕೈಯಲ್ಲಿರುವ ತಮ್ಮ ಪುಸ್ತಕಗಳನ್ನು ತಾವೇ ಕೈಯಾರೆ ಮಾರುವಂಥ ಸ್ಥಿತಿಯಲ್ಲೇ ಇರುವುದಲ್ವ? ಹೌದು. ಇಲ್ಲ, ಅದಕ್ಕೆ ಎರಡು ಕಾರಣ ಉಂಟು. ಒಂದು ಕಡೆ ಒಬ್ಬ ಅಧ್ಯಯನ ಮನೆಗೆ ಹೋದೆ, ಸ್ವಾಮಿಗೆರೆ ಇನ್ನೊಂದು ಪುಸ್ತಕ ತೂತಾರ. ಅವ ಆದ್ಯ ತಾನು ಕೊಂಡವನು ಹೇಳಿದಂಥ ಪ್ರದರ್ಶನವೇ ಉದ್ದೇಶ. ತೆಗೆದು ನೋಡಿದೆ, ನೀವು ಬರೆದ ಪುಸ್ತಕ. ಈ ಪುಸ್ತಕದ ಅಗತ್ಯ ನಿಮಗೇನು ಬಿತ್ತು ಸೆಟ್ರೆ? ಅವರು ಕೊಟ್ಟ ಉತ್ತರ ಏನು ಗೊತ್ತುಂಟ? ನನಗೆ ಆ ಪುಸ್ತಕದ ಅಗತ್ಯ ಇಲ್ಲದಿದ್ದರೂ ನನ್ನ ಕಿಸೆಯಲ್ಲಿರುವ 100 ರೂಪಾಯಿ ಅಗತ್ಯ ಇವರಿಗುಂಟಲ್ಲ. ಇಷ್ಟು ಹೇಳಿಸಿಕೊಂಡು ಪುಸ್ತಕ ಮಾರಬೇಕ? ನಾನು ಅತ್ಯಂತ ಆತ್ಮೀಯ ಒಬ್ಬ. ಮೊದಲು 70 ಪ್ರಸಂಗಗಳಿದ್ದಾಗ ಅವರ ಮನೆ ಹೋಗಿದ್ದೆ, ಈಗೊಳ್ಳಿ ನಂದೊಂದು ಪುಸ್ತಕ ಬಿಡುಗಡೆ ಆಗಿದೆ ತಕ್ಕೊಳ್ಳಿ. ಕಾಂಪ್ಲಿಮೆಂಟ್ರಿ ಕೊಡ್ಲಿಕ್ಕೆ ಹೋದವ, ಅವರು ಡ್ರಾವರ್ ಕಳಿಸಿದ್ರು, ದುಡ್ಡು ಕೊಟ್ಟರು, ಹಿಡ್ಕೊಂಡು ಬಂದೆ. ನನ್ನ ಮಗನ ಹತ್ರ ಹೇಳಿ ಕಳಿಸ್ತಾರೆ, ಹಾಯ್ ನಿಮ್ಮ ಅಪ್ಪನಿಗೊಂದು ಹೊಸ ಉದ್ಯೋಗ ಸಿಕ್ಕಿತ್ತು, ಇನ್ನು ಪುಸ್ತಕ ಮಾರೋದು. ಏನು ಹೇಳಬೇಕು ಇದಕ್ಕೆ? ಇಲ್ಲ, ನಾವು ಮಾರುವುದಿಲ್ಲ, ನೋಡು ಅದು ಖಾಲಿಯಾಗದೆ ಎಲ್ಲಿ ಹೋಗ್ತದೆ. ಮಂಗಳೂರಿನಲ್ಲಿ ಅತ್ರಿ ಬುಕ್ ಸೆಂಟರ್ ಅಂತ ಕೇಳಿದ್ದೀರಾ? ಅದರ ಯಜಮಾನನಾಗಿದ್ದವನು ಅಶೋಕವರ್ಧನ್. ನನಗೂ ಅವನಿಗೊಂದು ಸಣ್ಣ ಸಂಘರ್ಷ ಏರ್ಪಟ್ಟಿತ್ತು, ದೇವಾನೆಲ್ಲ ಕಂಡಾಬಟ್ಟೆ ಬರ್ತಾರೆ. ಇದೇ ಪುಸ್ತಕದ ಬಗ್ಗೆ ಕೊಡಿ ಪುಸ್ತಕ ನಮ್ಮ ಅಂಗಡಿಯಲ್ಲಿ. ದಯವಿಟ್ಟು ಕ್ಷಮಿಸಿ, ನಾನು ಪುಸ್ತಕದ ಅಂಗಡಿಗಳಿಗೆ ಏಜೆನ್ಸಿ ಕೊಡುವುದೇ ಇಲ್ಲ. ಬೇಕಾದವರು ನನ್ನನ್ನು ಅಪ್ರೋಚ್ ಆಗ್ತಾರೆ, ತಗೊಂಡು ಹೋಗ್ತಾರೆ. ಪುಸ್ತಕ ಖಾಲಿಯಾಗೋದು ಬೇಡುವ ಕೇಳಿದ್ರು. ಬಿಸ್ತಾರೆ ಹಂಡ ಉಂಟು, ಒಲೆ ಉಂಟು, ಬಂಡವಾಳ ಹಾಕಿದವ ನಾನು, ಸುಟ್ಟು ತೆಗಿತೇನೆ ನಿಮಗಾಗೋನಷ್ಟೇನು. ನಿಷ್ಠುರವಾಗಿ ಹೇಳಿದ್ದೇನೆ. ಅದಕ್ಕೆ ಅವ್ರಿಗೆ ಅಪಮಾನ ಆದ್ದಕ್ಕೆ ಪೇಪರ್ನಲ್ಲಿ ಬಾಯಿ ಬಂದಾಗೆಲ್ಲ ಬರೆದಿದ್ರು. ಬಿಡಿ, ಇದು ಪುಸ್ತಕದ ಕತೆ. ನನ್ನ ಪುಸ್ತಕ ಖಂಡಿತ ತಗೊಳ್ಳಲಾಗುತ್ತದೆ, ನನಗಷ್ಟು ವಿಶ್ವಾಸ ಉಂಟು. ಸೌತ್ ಕಂಡ್ರೆ, ನಾರ್ತ್ ಕಂಡ್ರೆ, ಬೊಂಬಾಯಿ, ಮೈಸೂರು, ಬೆಂಗಳೂರು ಇಷ್ಟು ಕಡೆಯಲ್ಲಿ ಸಾವಿರಾರು ಯಕ್ಷಗಾನ ಸಂಘಗಳಿದ್ದಾವೆ. ಪ್ರತಿ ಸಂಘಕ್ಕೂ ಅವಶ್ಯಕತೆ ಬೀಳುವಂಥ ಪುಸ್ತಕ ನಾನು ಮಾಡುವಾಗ ಖಂಡಿತ ಹೋಗ್ತದೆ. ಸರ್, ಯಕ್ಷರಂಗದಲ್ಲಿ ನಿಮ್ಮ ಅತಿಯಾದ ಇಷ್ಟವಾದ ಪಾತ್ರ
ಆ ಪಾತ್ರಗಳನ್ನ ಈ ಸಮಯದಲ್ಲಿ ಮೆಲುಕು ಹಾಕೋದಾದ್ರೆ ಯಾವ ಪಾತ್ರನ ನೀವು ಅತಿ ಹತ್ತಿರದಿಂದ ಇಷ್ಟಪಡ್ತೀರಾ? ಹೆತ್ತವರಿಗೆ ಹೆಗ್ಗಣ ಮುದ್ದು, ನನಗೆ ಎಲ್ಲ ಪಾತ್ರಗಳು ಒಂದೇ. ನೀವು ಯಾವುದಾದ್ರೂ ಒಂದು ಕಳನಾಯಕನ ಪಾತ್ರವನ್ನ ಇಲ್ಲಿ ನಮ್ಮ ವೀಕ್ಷಕರ ಮುಂದೆ ವ್ಯಕ್ತಪಡಿಸೋದಾದ್ರೆ ಯಾವ ಡೈಲಾಗ್ ನ ನೀವು ಹೇಳ್ತೀವಿ? ಒಂದಕ್ಕೂ ಡೈಲಾಗ್ ಅಂತೇಳಿ ಸಿದ್ಧವಾದ್ದು ನನ್ನ ಹತ್ರ ಎಲ್ಲಿಯೂ ಇಲ್ಲ. ನಿಮ್ಮ ಸಂಭಾಷಣೆನೇ ಹೇಳೋದಾದ್ರೆ? ಇಲ್ಲಪ್ಪ, ಯಾವುದೇ ಪಾತ್ರಕ್ಕೂ ಬರುವುದಿಲ್ಲ. ನಾನು ಹೊತ್ತಷ್ಟು ಕಲ್ಪನೆಗಳನ್ನ ಆಕಾರಕ್ಕೆ ತರುವವನೇ ಹೊರತು ಇದು ಹೀಗೆ ಇರಬೇಕು ಸಿದ್ಧ ಮಾಡೆಲ್ ಇಲ್ಲ, ಬರುವುದೂ ಇಲ್ಲ. ಅದು ಇದನ್ನೊಂದಿಗೆ ಹೊಂದಿಕೊಂಡು ಸಂಭಾಷಣೆ ಮುಂದುವರಿತಾ ಹೋಗ್ತದೆ. ಸಿದ್ಧ ಮಾಡಲು ಬಾಯಿಪಾಠ ಮಾಡಿಕೊಂಡು ರಂಗಸ್ಥಳಕ್ಕೆ ಹೋದವ್ರ ಹತ್ರ ನೀವು ಹೇಳಿದ ಡೈಲಾಗ್ ಇತ್ತ ಲಾಟಪಾಟ ಲಾಟಪಾಟ. ಆದರೂ ಇಷ್ಟು ಇಷ್ಟು ಜರ್ನಿಯಲ್ಲಿ ನೀವು ಒಂದಿಷ್ಟು ಡೈಲಾಗ್ಗಳ ಅಂದ್ರೆ ನಿಮ್ಮ ಸಂಭಾಷಣೆಗಳನ್ನು ಎದುರುಗಡೆ ಕಲಾವಿದರ ಜೊತೆ ಹಂಚ್ಕೊಂಡೇ ಹಂಚ್ಕೊತೀರಿ. ಅಂಥ ಒಂದು ನಿಮ್ಮ ದಾಟಿಯಲ್ಲೇ ಹೇಳೋದಾದರೆ ಯಾವ ಒಂದು ಯಾವ ಪಾತ್ರದ್ದು ಅಂತ ಹೇಳಲಿ? ನೀವು ಮಾಡಿದಂತಹ ಕಳಾನಾಯಕ ಪಾತ್ರ ಯಾವುದಾದ್ರೂ ಇರ್ಬೋದು. ಇಲ್ಲಪ್ಪ, ಕಷ್ಟ ಆಗ್ತದೆ. ಯಾವುದು ಕಳಾನಾಯಕನ ಪಾತ್ರ ಅಂತ ಹೇಳಿದರೆ ಯಾವುದು ಅಂತೇಳಿ ಪ್ರಶ್ನೆ ಬರ್ತದೆ. ಇಲ್ಲ ಬಿಡಿ, ಆ ಪ್ರಶ್ನೆಯನ್ನೇ ಬಿಟ್ಟುಬಿಡಿ, ನನ್ನಿಂದ ಅದು ನೆರೆಟ್ ಮಾಡಲಿಕ್ಕೆ ಆಗುವುದಿಲ್ಲ. ಕೊಡುಗೆಗಳು ಪ್ರತಿ ಪಾತ್ರದಲ್ಲಿ ಒಂದು ಕಡೆ ಕೀರ್ತಕವಾದ ತಾಳಮಟ್ಟಲೇ ಆಯಿತು. ಕೀರ್ತಕರ ಪಾತ್ರ ಯಾರ ಹತ್ರ ಮಾಡಿಸೋದು? ಯಾಕಂದರೆ ಅದು ತಾಳಮದ್ದಲ ಕ್ಷೇತ್ರಕ್ಕೆ ಪಾಪ್ಯುಲರ್ ಪ್ರಸಂಗ ಅಲ್ಲ. ಇಷ್ಟು ಕೀರ್ತಕ ಆಟಕ್ಕೆ ಮಾತ್ರ, ಆಟದಲ್ಲಿ ವೇಷಗಾರಿಕೆ ಮಾಡ್ತಾರೆ. ಬಡಗಿನಲ್ಲಿ 10 ಲಕ್ಷ ರೂಪಾಯಿ ಕೊಟ್ಟರು ನಾನು ಕೀರ್ತಕ ಮಾಡುವವನಲ್ಲ. ಯಾಕೆ ಕೇಳಿ? ತೆಂಕಿನಲ್ಲಿ ಮಾಡಿದ್ದೇನೆ. ಯಾಕೆ ಮಾಡಲಿಕ್ಕೆ? ಯಾಕೆ ಕೇಳಿದರೆ ಸ್ವಾಮಿ, ಅದು ಪೇಟೆಂಟ್ ಆಗಿರ್ತದೆ. ಈಗ ಒಬ್ಬೊಬ್ಬನ ಪಾತ್ರ ಒಂದೊಂದು ರೀತಿಯಲ್ಲಿ ಪೇಟೆಂಟ್, ಅದರ ಮುಂದೆ ಅದಕ್ಕೆ ಮೀರಿದ ಮತ್ತೊಂದು ಪಾತ್ರವನ್ನು ಮಾಡಿದರೆ ಜನವು ಅಂಗೀಕರಿಸುವುದಿಲ್ಲ, ಪೇಟೆಂಟನ್ನೇ ಒಪ್ಪಿಕೊಳ್ತಾರೆ. ಓಕೆ, ಸಣ್ಣ ಉದಾಹರಣೆ ಕೊಡೋದು. ಚಿಟ್ಟಾಣಿಯವರ ಕೀಚಕ, ಚಿಟ್ಟಾಣಿಯವರ ಗದಾಯುದ್ಧದ ಕೌರವ. ಅಯ್ಯೋ, ನನಗೆ ಕನಿಕರ ಮೂಡ್ತದೆ ಆ ಪಾತ್ರಗಳ ಬಗ್ಗೆ. ಅಯ್ಯೋ ದೇವರೇ, ಬಾಯಿಗೆ ನೀರು ಹಾಕಿಕೊಂಡು ಬಂದು ರಂಗಸ್ಥಳಕ್ಕೆ ಬಂದ ಬಳಿಕ ಓ ಅಲ್ಲಿರುವ ಶೈರೇಂದ್ರಿಯನ್ನು ಕಂಡು ಆ ಎಂಜಲ್ ನೀರನ್ನು ಬಾಯಿಯಿಂದ ಇಳಿಸುವುದು ಕೀಚಕನ. ಅಂದರೆ ಹೆಣ್ಣು ಹುಚ್ಚ ಅಂತ ಮಾಡಿ ತೋರಿಸುವ ಪ್ರಯತ್ನ. ಯಾರ್ದು? ಕಲಾವಿದನದ್ದು. ನನ್ನ ಕೊಡುಗೆ ಬೇರೆ, ಅದು ತೆಂಕಿನಲ್ಲಿ ಮಾತ್ರ. XMLC ಐತಾಳು, PV ಐತಾಳು ಮಂಗಳೂರು, ಅವರು ಅಪ್ಪಿಕೊಂಡಿದ್ದಾರೆ. ರಂಗಸ್ಥಳದಿಂದ ವೇಷ ಮುಗಿಸಿ ಒಳ ಬಂದುಗಳು ವೇಷ ತೆಗೆಯುವ ಮೊದಲು ಅಪ್ಪಿಕೊಂಡ್ರು. ಇದು ಯಾವ ನಮ್ಮನೆ ಕೀರ್ತಕ ಸಾಮಗ್ರೇ, ನನಗೆ ಇಷ್ಟುವರೆ ಸಿಕ್ಕಲ್ಲ. ನನ್ನದ್ದಲ್ಲ, TP ಕೈಲಾಸಂನದ್ದು ಕೀರ್ತಕ ಇದು. TP ಕೈಲಾಸಂ ಎಂಬ ಹೆಸರು ಕೇಳಿದ್ದೀರಾ? ಪ್ರಸಿದ್ಧ ನಾಟಕಕಾರ. TP ಅವನ ಕೀರ್ತಕ ಇದು. ಅವನ ಕೀರ್ತಕ ಕಾಮುಕನಲ್ಲ, ನಾನು ಕೀರ್ತಕ ಮಾಡಿಕೊಂಡು ಹೇಳ್ತಿದ್ದೆ. ಅಂತೂ ನನ್ನ ಅಕ್ಕ ನನ್ನನ್ನು ಕಾಮುಕ ಅಂತ ಭಾವಿಸಿದ ಹಾಗೂ ಉಂಟು. ಸಾತಗಜ ತ್ರಾಣಿಯಾದಂಥ ಈ ಕೀರ್ತಕ ಕಾಮುಕ ಅಂತಾದರೆ ಊರಿನ ಹೆಂಗಳೆಯರನ್ನು ಅವರ ಗಂಡಂದಿರು ರಕ್ಷಿಸಿಕೊಳ್ಳಬಲ್ಲರೇ ನನ್ನಿಂದ? ಅರ್ಥ ಆಯ್ತಾ ಈಗ ನಿಮಗೆ? ಅವನು ಕಾಮುಕನೇ ಹೌದಾದರೆ ಅವನಿಂದ ತಮ್ಮ ತಮ್ಮ ಹೆಂಡರನ್ನು ಕಾಪಾಡಿಕೊಳ್ಳಲಿಕ್ಕೆ ಈ ಪ್ರಪಂಚದ ಗಂಡಸರಿಗೆ ಆದೀತೆ ಶತಕ ಜತ್ರಾಣಿ. ಕಾಮುಕನಲ್ಲ, ಶೈರಂದಿಯನ್ನು ಫಾಲೋಅಪ್ ಮಾಡಲಿಕ್ಕೆ ಪ್ರಬಲವಾದ ಕಾರಣವನ್ನು ರೂಪಿಸಿಯೇ ಹೋಗುವುದು ಕೀರ್ತಕ. ಅದು ಯಾವ ಕೀರ್ತಕನಿಗೂ ಗೊತ್ತಿಲ್ಲ, ಅದು ನನಗೆ ಮಾತ್ರ ಗೊತ್ತಿರೋದು. ಬಲಾಢ್ಯ TP ಕೈಲಾಸಮನ ಸಾಹಿತ್ಯ ಒಂದಾನೆ ಮಾಲೆ ಅಂತ ಒಂದು ಪುಸ್ತಕ ಬರ್ತಿತ್ತು. ನಾನು 3ನೇ ಕ್ಲಾಸ್ನಲ್ಲಿ ಇರುವಾಗ ನಮ್ಮ ಮನೆಯಲ್ಲಿ ಅದು ರಾಶಿ ಇತ್ತು. ತಿಂಗಳಿಗೊಂದು ಪುಸ್ತಕ, ಒಂದಾಣೆ. ಒಂದಾಣೆ ಅಂದರೆ 6 ಪೈಸೆ. ಆಗ ಒಂದು ಇಡೀ ಸಂಚಿಕ ಕೀರ್ತಕ ನಾಟಕ, ಅದನ್ನು ಓದಿದ್ದೆ, ನೆನಪುಂಟು. ಸರ್ವಥ ಆಯುಧ ಹಿಡಿಯಬಾರದು ಹೇಳುವವ ಕೀರ್ತಕ. ಆಯುಧ ಹಿಡಿಯುವವನ್ ಏ ನರಸತ್ತವ ಅಂತಲೇ. ಮುಂದೆ ಶೈರಂದ್ರಿ ರಾತ್ರಿ ನಾಟ್ಯ ಮಂದಿರಕ್ಕೆ ಬಾ, ನಾನು ನಿನಗೆ ಸಿಗುತ್ತೇನೆ ಅಂತ ಹೇಳಿದಾಗ ಏನೋ ವ್ಯವಸ್ಥೆ ಮಾಡಿದ್ದಾಳೆ. ಬಾಯಿಗೆ ಬಂದ ಹಾಗೆ ಬೈದು ಹೋದವಳು ಈಗ ನಗಾಡಿ ಕಂಡು ರಾತ್ರಿ ಬಾ ಹೇಳ್ತಾಳೆ ಅಂದರೆ ಏನೋ ವ್ಯವಸ್ಥೆ ಉಂಟು. ಆದ್ದರಿಂದ ಇರಲಿ. ಒಂದು ಕಠಾರಿ ಪದ್ಯವನ್ನು ಒಬ್ಬನೂ ಫಾಲೋ ಮಾಡಿರಲಿಲ್ಲ. ಸುರಗಿಯಂ ಪಿಡಿದು ಪರವಂಟಂ ಪದ್ಯದಲ್ಲಿ ಕವಿ ಸ್ಪಷ್ಟ ಹೇಳಿದ್ದಾನೆ. ನಮ್ಮ ದೊಡ್ಡಪ್ಪ ದೊಡ್ಡ ಸಾಮಗ್ರು ಅಂತ ಶಂಕರಾರಣ ಸಾಮಗ್ರು, ಅವರು ಇದನ್ನು ಗುರುತಿಸಿ ತಾಳಮಟ್ಟಲೆಯಲ್ಲಿ ಹೇಳಿದವರು. ಅವರ ಶೈಲಿ ಬೇರೆ, ಕುಂದಾಪುರ ಕಡೆಯಲ್ಲಿ
ಹಂಗಿತ್ತೆ ಹೇಗಿತ್ತೆ ಹಾಯ್ ಹಾಯ್ ಕತ್ತೆ ನಾಯಿ ಬುಗ್ಗಿ ಅಂತ ಬೈದಿಟ್ಲೆ ಈಗ ನಗಾಡ್ಕೊಂಡು ಅಂದರೆ ರಾತ್ರಿ ಬಾ ಅಕ್ಕ ಅದವರ ಶೈಲಿ ಖಾಸಗಿ ಕಾರ್ಯಕ್ರಮ ಆದ್ದರಿಂದ ಒಂದಿಷ್ಟು ವಿಚಾರಗಳನ್ನು ಮಾತಾಡ್ತಾ ಇದ್ದೀವಿ. ಹೌದು, ಎಲ್ಲ ರಂಗಸ್ಥಳದ ಒಂದಿಷ್ಟು ಆಯಾಮಗಳನ್ನು ನೀವು ಜನರಿಗೆ ತಿಳಿಸ್ಕೊಟ್ರಿ. ಅಭಿನಯ ಅಂದರೆ ಹೇಗಿರಬೇಕು, ರಂಗಸ್ಥಳದಲ್ಲಿ ಕಲಾವಿದ ತನ್ನನ್ನು ತಾನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನುವ ಒಬ್ಬ ಹಿರಿಯ ಕಲಾವಿದವಾಗಿ ನೀವು ಇದನ್ನೆಲ್ಲ ಕೂಡ ಜನರಿಗೆ ಎಕ್ಸ್ಪ್ಲೈನ್ ಮಾಡಿದ್ರಿ. ಆದರೆ ಸಾಮಗ್ರವರ ಕುಟುಂಬ ವಿಚಾರಕ್ಕೆ ಬಂದಾಗ ಹುಟ್ಟೂರು, ತಂದೆ ತಾಯಿ ಹಾಗೂ ಮಕ್ಕಳೆಷ್ಟು, ಧರ್ಮ ಪತ್ನಿಯವರು ಏನು ಮಾಡ್ತಾ ಇದ್ದಾರೆ, ಈ ಎಲ್ಲ ವಿಚಾರಕ್ಕೆ ಬಂದಾಗ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಎಸ್ ಸರ್, ಉಡುಪಿ ತಾಲೂಕಿಗೆ ಸಾಮ ಶಾಖೆ, ಸಾಮ ಅಂದರೆ ವೇದ, ಋಗ್ವೇದ ಯಜುರ್ವೇದ, ನಾವು ಸಾಮವೇದಿಯರು, ಹಾಗಾಗಿ ಸಾಮಗ ಸಾಮ ಗಾಯತೆ ಇತಿ ಸಾಮಗ, ಸಾಮವನ್ನು ಹಾಡುತ್ತಾನೆ ಯಾವನು ಅವನು ಸಾಮಗ. ತುಳು ಹೆಸರು ನಮ್ಮದು ಕಲ್ಲೂರಾಯ ಅಂತ ಇರಲಿ. ಸಾಮ ಶಾಖೆಗೆ ಒಬ್ಬ ದೊಡ್ಡ ಪುರೋಹಿತ ಅಂದರೆ ನಮ್ಮ ಅಜ್ಜ ಆಗಿದ್ದರು, ಲಕ್ಷ್ಮೀನಾರಾಯಣ ಸಾಮಗ ಅಂತ. ಅವರ ಮಗಂದರು ಮೂರು ಜನ, ಒಬ್ಬರನ್ನು ಪ್ರಪಂಚ ತಿಳಿದಿಲ್ಲ. 33 ವರ್ಷದಲ್ಲೇ ಸತ್ತೋದ್ರು ದೊಡ್ಡ ವಿದ್ವಾಂಸ ಶ್ರೀನಿವಾಸ ಸಾಮಗ ಅಂತ. ಅವರಿಗೆ ಯಕ್ಷಗಾನ ಸಂಸ್ಕೃತದಲ್ಲಿ ಪದ್ಯ ಬರೆದು ಬಾಯಿಪಾಠ ಕಲಿಸಿ ಮಕ್ಕಳಿಗೆ ಅವರ ಮೂಲಕ ಆಟ ಸಹಿತ ಆಡಿಸುವಷ್ಟು ಪ್ರಭುತ್ವ ಇತ್ತು. ಮತ್ತು ಉಳಿದಂತೆ ದೊಡ್ಡ ಸಾಮಗ್ರಿ, ಸಣ್ಣ ಸಾಮಗ್ರಿ. ದೊಡ್ಡ ಸಾಮಗ್ರಿ ಅಂದರೆ ನನ್ನ ದೊಡ್ಡಪ್ಪ, ಸಣ್ಣ ಸಾಮಗ್ರಿ ಅಂದರೆ ನನ್ನಪ್ಪ. ಅಜ್ಜನಿಗೆ ಮಡ್ಲೆಗಾರಿಕೆ ಗೊತ್ತಿತ್ತಂತೆ. ಎಲ್ಲೋ ಮದುವೆಗೆ ಪೌರೋಹಿತ್ಯಕ್ಕೆ ಹೋದಾಗ ಕೂತ್ಕೊಳ್ಳಿ ಸಾಮಗ್ರಿ, ರಾತ್ರಿ ಆಟ ಉಂಟು ಹೇಳಿದಾ ಆ ಆಟ ಅಂತ ಹೇಳಿದರೆ ಕೂತ್ರಿ, ಯಾಕೆ ಮಡ್ಲೆ ಬಾರಿಸುವ ಚಟಕ್ಕೆ. ರಂಗಸ್ಥಳದಲ್ಲಿ ಮದ್ದಲೆ ಬಾರಿಸ್ತಾ ಇರುವಾಗ ಮತ್ತೊಬ್ಬ ಪುರೋಹಿತ ಬಂದು ಕೇಳಿದ್ದು, ಓ ಸಾಮಕ್ರ, ಹಾಂ ಸಾಮಸಾಕಿಯವರು ಚರ್ಮ ಮುಟ್ಟು ಹೋದಾಗ ಕೇಳಿದ್ರು. ಇಷ್ಟಕ್ಕೆ ಮನುಷ್ಯ ಬೇಸರ ಮಾಡಿ ಸೀದರ್ ಮೊದಲೇ ಕೆಳಗಿಟ್ಟು ಮನೆಗೆ ಬಂದು ಆ ರಾತ್ರಿಯಲ್ಲಿ ಸ್ನಾನ ಮಾಡಿ ಪಂಚಗವ್ಯ ತಗೊಂಡು ಜನಿವಾರ ಬದಲಾಯಿಸಿಕೊಂಡ ಮನುಷ್ಯ ಅಂತ ಅವರು. ಆ ಕಾಲದಲ್ಲಿದ್ದ ಬ್ರಾಹ್ಮಣ್ಯ ಅಂದರೆ ಹಾಗೆ, ಪೌರೋಹಿತ್ಯ ಅಂದರೆ ಹಾಗೆ. ಎಸ್, ನಮ್ಮ ಅಜ್ಜಿ ಸಾಯಿವರೆಗೂ ನಮ್ಮ ಅಕ್ಕನ ಕೈಯ ನೀರು ಮುಟ್ಟಿದವರಲ್ಲ. ಯಾಕೆ ಕೇಳಿದರೆ ಅಕ್ಕ ರಾಯರ ಮನೆಗೆ ಕೊಟ್ಟವರು, ಗೃಹಸ್ಥರ ಮನೆಗೆ, ವೈದಿಕ ಹೆಣ್ಣಲ್ಲ ಎನ್ನುವುದರಿಂದ ಅಜ್ಜಿ ಪುರೋಹಿತನ ಹೆಂಡತಿ. ಅಷ್ಟು ಮಡಿವಂತಿಗೆ. ದೊಡ್ಡ ಸಾಮಗ್ರಿ ಮಡಿ ಬಿಟ್ಟರು, ಯಾಕೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೇರಿಕೊಂಡ್ರು, ಜೈಲಿಗೆಲ್ಲ ಹೋಗಿದ್ದರು. ಅಲ್ಲಿ ಅವರಿಗೆ ಯಕ್ಷಗಾನದ ನಂಟು ಹುಟ್ಟಿಕೊಂಡದ್ದು, ನಾರಾಯಣ ಕಿಲ್ಲೆ ಎಂಬವರ ಜೊತೆಯಲ್ಲಿ ಸ್ವತಂತ್ರವಾಗಿ ವೇಷಧಾರಿಯಾಗಿ ತಾಳಮಡ್ಲೆಯಾಗಿ ಹರಿಕೀರ್ತನೆ ಮಾಡ್ತಾಯಿದ್ರು. ಹರಿಕೀರ್ತನೆ ಇದ್ದದ್ದು ಸ್ವಾತಂತ್ರ್ಯ ಆಂದೋಲನದ ಪ್ರಚಾರಕ್ಕೆ, ಜನಸಂಘಟನೆಗೆ. ನನ್ನ ಅಪ್ಪನೂ ಸಹಿತ ಆ ಅಣ್ಣನ ನೆರಳಿನಲ್ಲಿ ಬಂದರು. ನನ್ನ ಅಪ್ಪನಿಗೆ ಮಾರ್ಕೆಟ್ ತೆರೆದುಕೊಟ್ಟದ್ದು ಮಂಗಳೂರು ನಮ್ಮ ದೊಡ್ಡಪ್ಪ. ಆಸ್ತಿ ಪಾಲಾದಾಗ ದೊಡ್ಡಪ್ಪ ಮನೆ ವಹಿಸಿಕೊಂಡ, ಮನೆಯಲ್ಲಿ ನಡಿಬೇಕಾದ್ದು ನವರಾತ್ರಿ ನಡೀಲೇಬೇಕಲ್ಲ, ಹಾಗಾಗಿ ನವರಾತ್ರಿಗೆ ನಾನು ಬರೋದಿಲ್ಲ, ತಮ್ಮನನ್ನು ಕಳಿಸ್ತೇನೆ ಹೇಳಿ ಕಳಿಸಿದರು. ಅಲ್ಲಿಂದ ನಮ್ಮ ಅಪ್ಪನದ್ದು ಬದುಕು ತೆರೆದದ್ದು. ಅಲ್ಲಿವರೆಗೆ ಉದ್ಯೋಗವೂ ಇರಲಿಲ್ಲ. ಬುದ್ಧಿ ಬರಬೇಕಾದ್ರೆ ಮೊದಲು 5 ಮಕ್ಕಳು ಅಪ್ಪ ಅವರು ಅಷ್ಟೇ. ತಗೊಳ್ಳಿ, ನಮ್ಮ ಅಪ್ಪನಿಗೆ 5 ಜನ ಮಕ್ಕಳು, ಅದರಲ್ಲಿ ಇನ್ನೊಬ್ಬ ನನ್ನ ತಮ್ಮ, ಮತ್ತು 3 ಹೆಣ್ಣುಮಕ್ಕಳು. ನನ್ನ ತಮ್ಮ ಭಾಳ ಬೇಗ ತೀರಿ ಹೋದ, ಬ್ರೈನ್ ಟ್ಯೂಮರಾಗಿ, ಬ್ಯಾಂಕ್ ಮ್ಯಾನೇಜರಾಗಿದ್ದ, ಬ್ರೈನ್ ಟ್ಯೂಮರಾಗಿ ಸತ್ತೋದ. ಅವನಿಗೆ ಇದರ ನಂಟೆ ಅಂಟಲಿಲ್ಲ, ಯಾಕಂದರೆ ಅವನ ಹೆಂಡತಿಯ ಮನೆಯವರಿಗೆ ಈ ಯಕ್ಷಗಾನ ಹರಿಕೀರ್ತನೆಯ ಬಗ್ಗೆ ಯಾವುದೇ ಒಲವೂ ಇರಲಿಲ್ಲ. ಹಾಗಾಗಿ ಅವ ಇದಕ್ಕೆ ಅಂಟಿಕೊಳ್ಳು ಇಲ್ಲ. ನಾನಾಗಲೇ ಹೇಳಿದ್ನಲ್ಲ, ಉದ್ಯೋಗ ಇಲ್ಲದೇ ಇದ್ದ ಕರ್ಮಕ್ಕೆ ಯಕ್ಷಗಾನಕ್ಕೆ ಇಳಿದೆ ಅಂತ. ಹಾಗೆ ಯಕ್ಷಗಾನದಲ್ಲಿ ಮುಂದೆ ಬಂದೆ. ನನಗೂ ಒಬ್ಬನೇ ಮಗ, ಬೇರೆ ಹೆಣ್ಮಕ್ಕಳು ಇಲ್ಲ. ಅವನು ಮೈಕ್ರೋಬಯಾಲಜಿಸ್ಟು, ಡಾಕ್ಟ್ರೇಟ್ ಆಗಿದೆ. ಆದರೆ ಇಂಗ್ಲೀಷಿನಷ್ಟೇ ಕನ್ನಡದಲ್ಲೂ ಫ್ಲೂಯೆನ್ಸಿ ಇರುವವ. ಯೂನಿವರ್ಸಿಟಿಯಲ್ಲಿ ಕನ್ನಡ ಭಾಷಣದ ಸಮಸ್ಯೆ ಬಂದ ಕೂಡಲೇ ಸಾಮಗ್ರಿಯನ್ನು ಕರಲಿಕ್ಕೆ ಹೇಳಿ, ಎಲ್ಲ ಕನ್ನಡ ಮಾತಾಡ್ತಾ ಇರೋದು ಅಂತ ಹೇಳಿ ಅಷ್ಟೇ. ಅವ ಇಲ್ಲಿ ಬೆಳೆದವ, ಮತ್ತು ಯಕ್ಷಗಾನ ನಾಟ್ಯ ಅವನ ಶಾಸ್ತ್ರೀಯವಾಗಿ ಕಲಿತವ, ಹಾಗಾಗಿ ಇನ್ನೊಬ್ಬರಿಗೆ ಕಲಿಸವಲ್ಲ. ಮೈಸೂರಿನಲ್ಲಿ PhD ಮಾಡ್ತಾ ಇರುವಾಗ ಅವನು 300-ಕ್ಕೂ ಮಿಕ್ಕಿದ ಮಕ್ಕಳನ್ನು ತಯಾರು ಮಾಡಿದ್ದಾನೆ ಯಕ್ಷಗಾನಕ್ಕೆ. ಹಾಂ, ಇಷ್ಟಕ್ಕೂ ಆ ನನ್ನ ಮಗ ಆ ಡಾಕ್ಟ್ರೇಟ್ ಮಾಡಲಿಕ್ಕೆ ಮೈಸೂರಿಗೆ ಹೋದ ಬಳಿಕವೇ ನನ್ನ ಹೆಂಡತಿ ಇರಂಗೆ ಕೇಳಿದ್ರು, ತಾಳಮಡ್ಲೆ ಕ್ಷೇತ್ರಕ್ಕೆ ಮಾತ್ರ. ಹೆಂಗಸರು ಅದಕ್ಕೆ ಮಾತ್ರ ಬರಬೇಕು ಹೇಳೋದೇ ನನ್ನ ಆಗ್ರಹ. ವೇಷ ಕಟ್ಟಿ ಕುಣಿಲೇಬಾರದು, ಯಾಕೆ ಕುಣಿಯಬಾರದು ಎನ್ನುವುದನ್ನು ನಾನು ಹೇಳುವುದಲ್ಲ, ನಮ್ಮ ಪರಂಪರೆ ಹೇಳ್ತದೆ. ಯಕ್ಷಗಾನ ಗಂಡು ಕಲೆ, ಗಂಡು ಕಲೆ ಅಂದ್ರಲ್ಲ ಎಂಥದ್ದು ಹಾಗಂದರೆ ನೋಡೋ, ಒಬ್ಬನಾದರೂ ವಿವರಣೆ ಕೊಡಲಿ.
ಗಂಡು ಕಲೆ ಅಂದರೆ ಗಂಡಸರು ಮಾತ್ರ ಕುಣಿಯತಕ್ಕದ್ದು ಎನ್ನುವುದು ಸ್ಥೂಲ ಅರ್ಥ. ಹೆಂಗಸರಿಗೆ ದಕ್ಕುವದ್ದಲ್ಲ, ಹೆಂಗಸರಿಗೆ ದಕ್ಕುವದ್ದಲ್ಲ ಅಂತಲೂ ಒಂದು ವಾದ ಉಂಟು. ಅದನ್ನು ನಾನು ಖಂಡಿತ ನಿರಾಕರಿಸ್ತೇನೆ. ಹೆಂಗಸರಿಗೆ ಇವತ್ತು ದಕ್ಕದೇ ಇರುವುದು ಯಾವುದೂ ಇಲ್ಲ. ಗ್ರಹಾಂತರಕ್ಕೂ ಬೇಕಾದರೆ ರಾಕೆಟ್ ತಗೊಂಡು ಹೋಗುವುದಕ್ಕೂ ತಿಳಿದಿರ್ತಾರೆ ಹೆಂಗಸರು. ಅದಲ್ಲ, ಯಕ್ಷಗಾನ ಎನ್ನುವುದು ಆರಾಧನಾ ಕಲೆ. ಈ ದೇವಸ್ಥಾನದಲ್ಲಿ ಮಂಗಳಾರತಿ ಆಗುವಾಗ ವಾದ್ಯ ಓದೋದಿಲ್ವಾ? ಹೆಣ್ಣು ಮಕ್ಕಳು ಆರಾಧನೆ ಮಾಡೋದ್ಬಾರ್ದ ಯಕ್ಷಗಾನ? ಖಂಡಿತ ಮಾಡಿ. ಯಕ್ಷಗಾನ ಅಲ್ಲ ಅವರಿಗೆ, ಯಕ್ಷಗಾನ ಎನ್ನುವುದು ಆರಾಧನೆ ಕಲೆ. ಹೇಳೋದಕ್ಕೆ ಸಾಕ್ಷಿ ಬೇಕು ನಿಮಗೆ. ದೇವಸ್ಥಾನದ ವತಿಯಿಂದ ಹೊರಡುತ್ತಿದ್ದದ್ದು ಮೇಳ, ದೇವಸ್ಥಾನದ ಹರಕೆಯಾಗಿ ಗಜಮುಖಾರವಾಗಿ ಅಂತೇಳಿ ಹೇಳೋದು. ಬೆಳಿಗ್ಗೆ ಕರದೊಳು ಪರಸುಪಾಸಾಂಕುಶ ಆದ ಕೂಡಲೇ ಪ್ರಸಾದ ಅಂತ ಆಟ ಆಡಿಸಿದವ ಯಾರು ಅವನನ್ನು ಕರೆಸಿ ಅವನ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಹೇಳಿ ಅವನಿಗೊಂದಷ್ಟು ಹೇಳಿ ಫಲಮಂತ್ರಾಕ್ಷರ ಸಹಿತ ಕೊಟ್ಟು ಬಿಡೋದು. ಹೀಗಿದ್ದದ್ದು ಹೆಣ್ಣು ಮಕ್ಕಳಲ್ಲಿ ರಜೋ ದೋಷ ಇರ್ತದಲ್ಲ, ನೈಸರ್ಗಿಕವಾಗಿರುವಂಥ ಒಂದು ದೋಷ, ಅದು ಒಂದು ಕಳಂಕ ರಜೋ ದೋಷ. ಆದ್ದರಿಂದ ಅವ್ರು ಕೊಡೋದು. ಈಗ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ, ಶಬರಿಮಲೆಗೆ ಯಾಕೆ ಮಾಡಲಿಲ್ಲ ಅದನ್ನು? ಈ ಕಾರಣಕ್ಕೆ ರಜೋ ದೋಷ. 55-60 ವರ್ಷ ದಾಟಿದ ಮುದುಕಿ ಹೋಗ್ಬೋದು. ಕನ್ಯಾಸ್ವಾಮಿ 10 ವರ್ಷಕ್ಕಿಂತ ಸಣ್ಣ ಹೆಣ್ಣು ಮಕ್ಕಳು ಹೋಗ್ಬೋದು, ಮಧ್ಯಂತರದಲ್ಲಿಲ್ಲ. ಯಾಕೆ? ಈ ದೋಷಕ್ಕಾಗಿ. ಈ ದೋಷವುಳ್ಳವರು ಚೌಕಿಯಲ್ಲಿ ಕೂತುಕೊಂಡು ವ್ಯಾಸ ಮಾಡುವುದು ಅಂದರೆ ಆ ಆರಾಧನಾ ಮನೋಭೂಮಿಕೆ ಏನುಂಟೋ ಅದಕ್ಕೆ ಭಂಗ ಬರ್ತದೆ. ಎಂಬುದರಿಂದ ಹೆಣ್ಣು ಮಕ್ಕಳು ಅಲ್ಲ, ಇದು ಗಂಡು ಕಲೆ. ಗಂಡಸರಿಗೆ ಹೇಳಿಸಿದ್ದು ಸ್ತ್ರೀವೇಷ, ಸ್ತ್ರೀವೇಷ ಗಂಡಸೇ ಮಾಡಿ ತೋರಿಸ್ಬೇಕು, ಹೆಂಗಸಲ್ಲ. ಈಗ ಹೆಂಗಸರು ಬಂದಿದ್ದಾರೆ, ಬರಲಿ. ಮೇಳ ದೇವಸ್ಥಾನದ ಮೇಳಗಳಲ್ಲಿ ಹೆಂಗಸರು ವೇಷ ಮಾಡಬಾರ್ದು. ಈಗ ಉಳಿದಂತೆ ಉಳಿದಂತೆ ಕಮರ್ಷಿಯಲ್ ನಡೀಲಿ, ನಮ್ಮದೇನು ಆಕ್ಷೇಪ ಏನಿಲ್ಲ. ಹೆಂಗಸರು ಯಾಕೆ ಬಹಿಷ್ಕೃತರಾದರು ಎನ್ನುವುದಕ್ಕೆ ಕಾರಣ ನಾನು ಕಂಡಂತೆ ಇಷ್ಟೇ, ಇದರಿಂದ ಆಚೆಗಿಲ್ಲ. ನನ್ನ ಹೆಂಡತಿ ತಾಳಮದ್ದಲೆ ಕ್ಷೇತ್ರದಲ್ಲಿ ನಂದೊಂದು ಸಂಯಮಮ್ಮ ಹೇಳುವಂಥ ಒಂದು ತಂಡ ಇತ್ತು. ಅದರಲ್ಲಿ ಸಾಧಾರಣ ಒಂದು 30-40 ಕಡೆ ಭಾಗವಹಿಸಿದ್ದಾಳೆ. ಸಣ್ಣ ಪುತ್ರ ಪಾತ್ರಗಳನ್ನು ಬರೇ ಪಾತ್ರದ ಸ್ವರೂಪವನ್ನು ಹೇಳಿಕೊಟ್ಟರೆ ಉಳಿದದ್ದು ಡೆವಲಪ್ ಮಾಡಬಷ್ಟು ತಿಳಿದಿದ್ದಾಳೆ ಅವಳು. ಮಗನ ಹೊಣೆಗಾರಿಕೆ ಎಲ್ಲ ಮುಗಿದ ಬಳಿಕವೇ ಅವಳು ಈ ರಂಗಕ್ಕೆ ಬಂದವಳು. ಹೀಗೆ ನನ್ನ ಇಡೀ ಕುಟುಂಬ ಯಕ್ಷಗಾನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದೆ ಹೇಳೋದು ನನಗೊಂದು ಹೆಮ್ಮೆ. ಎಸ್ ಸಾಮಗ್ರೆ, ಇಷ್ಟೊತ್ತು ನಮ್ಮ ರಂಗಸ್ಥಳ ವಿಶೇಷ ಕಾರ್ಯಕ್ರಮದಲ್ಲಿ 45 ವರ್ಷಗಳ ಜರ್ನಿಯ ನಿಮ್ಮ ಪಯಣದ ಹಾದಿಯನ್ನು ಒಂದಿಷ್ಟು ಬಿಚ್ಚಿಟ್ರಿ. ನಾವು ಕೂಡ ಕೆಲವೊಂದು ವಿಚಾರಗಳನ್ನು ನಿಮ್ಮ ಹತ್ರ ತಿಳಿದುಕೊಂಡ್ವಿ. ನಿಮ್ಮಂಥ ಹಿರಿಯ ಕಲಾವಿದರ ಕೊಡುಗೆ ಕೂಡ ಈ ರಂಗಸ್ಥಳಕ್ಕೆ ಅಪಾರವಾಗಿದೆ. ಓಕೆ, ಎಸ್ ವೀಕ್ಷಕರೇ, ಈ ವಾರದ ರಂಗಸ್ಥಳ ವಿಶೇಷ ಕಾರ್ಯಕ್ರಮದಲ್ಲಿ ಒರುವ ವಿಶೇಷ ಅತಿಥಿಯನ್ನು ನಾವು ಮಾತಾಡಿಸಿದ್ವಿ, ಅನೇಕ ವಿಚಾರಗಳನ್ನು ಕೂಡ ತಿಳ್ಕೊಂಡ್ವಿ. ಮುಂದಿನ ವಾರ ಇನ್ನೊರುವ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ. ಕ್ರಿಟ್ಲಾ ಪೂಜೆ ದಿನಗೆ ಅರ್ಥವೇ ಆಗಲಿಲ್ವೇ?